ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಕ್ಯಾಲ್ಕುಲೇಷನ್ ಆಫ್ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಅದನ್ನು ಕಲ್ತಿದ್ದೇವೆ. ಇವತ್ತಿನ ತರಗತಿಯನ್ನು ಮುಂದುವರಿಸುತ್ತಾ ಇವತ್ತು ನಾವು ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕಿದ್ದೇವೆ. ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಮಾಡುವ ಸಂದರ್ಭದಲ್ಲಿ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ನೋಡಿದ್ದೀರಿ. ಅದರ ಮೇಲೆ ನಾವು ಈಗ ಡೀಟೇಲ್ ಆಗಿ ಕೆಲವೊಂದು ವಿಷಯಗಳನ್ನು ಕಲೀಲಿಕ್ಕಿದ್ದೇವೆ. ಮೊದಲನೇದಾಗಿ ಡ್ರಾಯಿಂಗ್ಸ್ ಅಂತ ಹೇಳಿದರೆ ಏನಂತ ತಿಳ್ಕೊಳ್ಳುವ. ಒಬ್ಬ ಪಾಲುದಾರ ಅವನ ಖಾಸಗಿ ಅಥವಾ ಮನೆಯ ಬಳಕೆಗೆ ಸಂಸ್ಥೆಯ ಸಂಪನ್ಮೂಲಗಳನ್ನು ಬಳಸಿದಾಗ ನಾವು ಅದನ್ನು ಡ್ರಾಯಿಂಗ್ಸ್ ಅಂತ ಹೇಳ್ತೇವೆ. ಇಲ್ಲಿ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನುವಂಥದ್ದು ನಾವು ಯಾವಾಗ ನೋಡ್ತೇವೆ ಅಂತ ಹೇಳಿದರೆ, ಪಾಲುದಾರರ ಮಧ್ಯೆ ಒಪ್ಪಂದದಲ್ಲಿ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಚಾರ್ಜ್ ಮಾಡಬೇಕು ಅನ್ನುವಂಥದ್ದು ಇದ್ದಾಗ. ಸೊ ಒಂದು ವೇಳೆ ಒಪ್ಪಂದದಲ್ಲಿ ಇದರ ಬಗ್ಗೆ ಏನೂ ವಿಷಯ ಇಲ್ಲದಿದ್ದಾಗ ನಾವು ಪಾರ್ಟ್ನರ್ಸ್ ಮಾಡಿರುವಂತಹ ಡ್ರಾಯಿಂಗ್ಸ್ ಮೇಲೆ ಯಾವುದೇ ಬಡ್ಡಿಯನ್ನು ವಿಧಿಸುವ ಹಾಗಿಲ್ಲ. ಇನ್ನು ಈ ಬಡ್ಡಿಯನ್ನು ಲೆಕ್ಕ ಹಾಕುವುದು ಹೇಗೆ ಅಂತ ಹೇಳಿದಾಗ, ನಾವು ಪಾರ್ಟ್ನರ್ಸ್ ಮಾಡಿರುವಂತಹ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ನಂತರ ಅಲ್ಲಿರುವಂತಹ ಬಡ್ಡಿಯ ದರ ರೇಟ್ ಆಫ್ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳ್ತೇವೆ. ಆಮೇಲೆ ಅವಧಿ ಟೈಮ್ ಪೀರಿಯಡ್ ಅಂತ ಹೇಳ್ತೇವೆ. ಈ ಮೂರು ವಿಷಯಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಬಡ್ಡಿಯನ್ನು ಲೆಕ್ಕ ಹಾಕಬೇಕಾಗ್ತದೆ. ಇನ್ನು ನಾವು ಈ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸಿಗೆ ಸಂಬಂಧಪಟ್ಟಾಗೆ ಇರುವಂಥ ಎರಡು ಜರ್ನಲ್ ಎಂಟ್ರಿಗಳನ್ನು ತಿಳ್ಕೊಳ್ಳುವ. ಈ ಜರ್ನಲ್ ಎಂಟ್ರಿಗಳನ್ನು ಕೂಡ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಮಾಡುವ ಸಂದರ್ಭದಲ್ಲಿ ನೋಡಿದ್ದೀರಿ, ಕಲ್ತಿದ್ದೀರಿ. ಇಲ್ಲಿ ಮೊದಲನೆಯ ಜರ್ನಲ್ ಎಂಟ್ರಿ ಯಾವುದು ಅಂತ ಹೇಳಿದರೆ, ಫಾರ್ ಚಾರ್ಜಿಂಗ್ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ. ಇಂಟರೆಸ್ಟನ್ನು ನಾವು ಚಾರ್ಜ್ ಮಾಡೋದಕ್ಕೆ ಅಲ್ಲಿರುವಂತಹ ಜರ್ನಲ್ ಎಂಟ್ರಿ ಯಾವುದು ಅಂತ ಹೇಳಿದರೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್ ಡೆಬಿಟ್ ಟು ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್. ಆಮೇಲೆ ಎರಡನೆಯ ಜರ್ನಲ್ ಎಂಟ್ರಿ, ಅಲ್ಲಿರುವಂತಹ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ. ಅಲ್ಲಿ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಹೀಗೆ ಇದೆರಡು ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ಗೆ ಸಂಬಂಧಪಟ್ಟಾಗಿರುವಂತಹ ಜರ್ನಲ್ ಎಂಟ್ರಿಗಳು. ಇನ್ನು ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಹೇಗೆ ಲೆಕ್ಕ ಹಾಕುವುದು ಅನ್ನೋದರ ಬಗ್ಗೆ ಹೇಳುವುದಾದರೆ, ನಾವು ಇಲ್ಲಿ ಒಟ್ಟಾರೆಯಾಗಿ ನಾಲ್ಕು ಸಂದರ್ಭಗಳನ್ನು ಕಾಣ್ತೇವೆ. ನಾಲ್ಕು ಸಂದರ್ಭವನ್ನು ನೋಡಿಕೊಂಡು ನಾವು ಬಡ್ಡಿಯನ್ನು ಲೆಕ್ಕ ಹಾಕಬೇಕಾಗ್ತದೆ. ಹಾಗಾದರೆ ಈ ನಾಲ್ಕು ಸಂದರ್ಭಗಳು ಯಾವುದು ಅಂತ ನಾವು ನೋಡೋಣ. ಅಲ್ಲಿ ಒಂದನೇದು ಯಾವುದು ಅಂತ ಹೇಳಿದರೆ, ವೆನ್ ಫಿಕ್ಸ್ಡ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಈಸ್ ಮೇಡ್ ಎವರಿ ಮಂತ್, ಅದು ಒಂದನೆಯದು. ಎರಡನೆಯದು, ವೆನ್ ಫಿಕ್ಸ್ಡ್ ಅಮೌಂಟ್ ಈಸ್ ವಿತ್ಡ್ರಾನ್ ಕ್ವಾರ್ಟರ್ಲಿ, ಎರಡನೇದು ಪರ್ ಕ್ವಾರ್ಟರ್ ಅಂತ ನಾವು ಹೇಳ್ತೇವೆ ಇಲ್ಲಿ. ಮೂರನೆಯದು, ವೆನ್ ವೇರಿಂಗ್ ಅಮೌಂಟ್ಸ್ ಆರ್ ವಿತ್ಡ್ರಾನ್ ಎಟ್ ಡಿಫರೆಂಟ್ ಇಂಟರ್ವಲ್ಸ್. ಕೊನೆಯದು, ವೆನ್ ಡೇಟ್ಸ್ ಆಫ್ ಡ್ರಾಯಿಂಗ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್ ಅಥವಾ ನಾಟ್ ಸ್ಪೆಸಿಫೈಡ್ ಇನ್ ದ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಈ ನಾಲ್ಕು ಸಂದರ್ಭಗಳನ್ನು ನಾವು ನೋಡಿಕೊಂಡು ಆ ಸಂದರ್ಭ ಯಾವುದು ಅದಕ್ಕೆ ತಕ್ಕ ಹಾಗೆ ನಾವು ಅಲ್ಲಿ ಬಡ್ಡಿಯನ್ನು ಲೆಕ್ಕ ಹಾಕಬೇಕಾಗ್ತದೆ. ಈಗ ಒಂದು ಬ್ರೀಫ್ ಆಗಿ ನಾವು ಇದನ್ನು ಏನು ಅಂತ ತಿಳ್ಕೊಳ್ಳುವ. ಮೊದಲನೆಯ ಕೇಸಲ್ಲಿ ವೆನ್ ಫಿಕ್ಸ್ಡ್ ಅಮೌಂಟ್ ಈಸ್ ವಿತ್ಡ್ರಾನ್ ಪರ್ ಮಂತ್ ಅಂತ ಇದೆ. ಅದರ ಅರ್ಥ ಪ್ರತಿ ತಿಂಗಳು ಯಾವುದೋ ಒಂದು ನಿರ್ದಿಷ್ಟ ತಾರೀಕಿಗೆ ಅಲ್ಲಿರುವಂತಹ ಪಾರ್ಟ್ನರ್ಸ್ ಏನು ಮಾಡ್ತಾರೆ, ಒಂದು ನಿರ್ದಿಷ್ಟ ಮೊತ್ತವನ್ನು ವಿತ್ಡ್ರಾ ಮಾಡ್ತಾರೆ.
ಉದಾಹರಣೆಗೆ ಹೇಳೋದಾದರೆ ಪ್ರತಿ ತಿಂಗಳಿನ ಮೊದಲನೆಯ ತಾರೀಕಿಗೆ 1,000 ರೂಪಾಯಿ. ಈಗ ಏಪ್ರಿಲಿಂದ ನಾವು ಶುರು ಮಾಡೋದಾದರೆ ಏಪ್ರಿಲ್ 1ನೇ ತಾರೀಕಿಗೆ 1,000 ರೂಪಾಯಿ, ಮೇ 1 ತಾರೀಕಿಗೆ 1,000 ರೂಪಾಯಿ, ಜೂನ್ 1 ತಾರೀಕಿಗೆ 1,000 ರೂಪಾಯಿ. ಹೀಗೆ ಅವರು ವಿತ್ಡ್ರಾ ಮಾಡ್ತಾ ಹೋಗ್ತಾರೆ. ಪರ್ ಮಂತ್ ಅಂತ ಹೇಳುವಾಗ ಅದು 1ನೇ ತಾರೀಕು ಅಂತ ಏನಾಗಬೇಕಂತಿಲ್ಲ, ಪ್ರತಿ ತಿಂಗಳಿನ 15ನೇ ತಾರೀಕಿಗೂ ಅದು ಮಾಡ್ತಾ ಹೋಗ್ಬೋದು ಅವರು, ಅಥವಾ ಪ್ರತಿ ತಿಂಗಳಿನ ಕೊನೆಯ ತಾರೀಕಿನಂದು ಕೂಡ ಅವರು ವಿತ್ಡ್ರಾವಲ್ ಮಾಡ್ತಾ ಹೋಗ್ಬೋದು. ಇದು ಅಲ್ಲಿರುವಂತಹ 1ನೆಯ ಸಂದರ್ಭ ಅಥವಾ ಸಿಚುವೇಷನ್. ಎರಡನೇ ಕೇಸಲ್ಲಿ ವೆನ್ ಫಿಕ್ಸ್ಡ್ ಅಮೌಂಟ್ ಈಸ್ ವಿತ್ಡ್ರಾನ್ ಪರ್ ಕ್ವಾರ್ಟರ್ ಅಂತ ಹೇಳಿದ್ದಾರೆ. ಇಲ್ಲಿ ಪರ್ ಕ್ವಾರ್ಟರ್ ಅಥವಾ ಕ್ವಾರ್ಟರ್ ಅಂತ ಹೇಳಿದರೆ ತ್ರೈಮಾಸಿಕ ಅಂತ ಅರ್ಥ. ಪ್ರತಿ ಒಂದು ತ್ರೈಮಾಸಿಕಕ್ಕೆ ಒಂದು ಸಲ ಯಾವುದೋ ಒಂದು ನಿರ್ದಿಷ್ಟ ತಾರೀಕಿಗೆ ಏನು ಮಾಡ್ತಾರೆ ಪಾರ್ಟ್ನರ್ಸು ಡ್ರಾಯಿಂಗ್ಸನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಮೂರನೇ ಕೇಸಲ್ಲಿ ವೆನ್ ವೇರಿಂಗ್ ಅಮೌಂಟ್ಸ್ ಆರ್ ವಿತ್ಡ್ರಾನ್ ಅಂತ ಹೇಳಿದರೆ ಇಲ್ಲಿ ನಿರ್ದಿಷ್ಟವಾದ ಮೊತ್ತದ ಅಲ್ಲಿ ವಿತ್ಡ್ರಾವಲ್ಸ್ ಅಥವಾ ಡ್ರಾಯಿಂಗ್ಸ್ ಆಗುವುದಿಲ್ಲ, ಬೇರೆ ಬೇರೆ ಮೊತ್ತದ ಡ್ರಾಯಿಂಗ್ಸನ್ನು ಬೇರೆ ಬೇರೆ ತಾರೀಕಿನಿಂದ ಅವರು ಮಾಡ್ಬೋದು. ಅಲ್ಲಿ ಯಾವುದೇ ಒಂದು ಯೂನಿಫಾರ್ಮಿಟಿಯನ್ನು ನಾವು ಕಾಣೋದಿಲ್ಲ. ಈಗ ಉದಾಹರಣೆಗೆ ಹೇಳೋದಾದರೆ ಏಪ್ರಿಲ್ 1ನೇ ತಾರೀಕಿಗೆ 1,500 ರೂಪಾಯಿ ಡ್ರಾಯಿಂಗ್ಸ್ ಮಾಡಿದರೆ ಇನ್ನೊಂದು ಯಾವಾಗಲೂ ಜೂನ್ 30ತಾರೀಕಿಗೆ 1,200 ರೂಪಾಯಿ ಮಾಡ್ಬೋದು, ಮತ್ತೊಂದು ಅಕ್ಟೋಬರ್ 10ನೇ ತಾರೀಕಿಗೆ ಒಂದಷ್ಟು ಮಾಡ್ಬೋದು. ಹೀಗೆ ಅಂತೂ ಅಲ್ಲಿ ಯಾವುದೇ ಒಂದು ಮೊತ್ತದಲ್ಲಿ ನಿರ್ದಿಷ್ಟತೆ ಅನ್ನುವಂಥದ್ದು ಇರುವುದಿಲ್ಲ, ಜೊತೆಗೆ ತಾರೀಕು ಕೂಡ ಬದಲಾಗ್ತಾ ಇರ್ಬೋದು. ಕೊನೆಯ ಸಂದರ್ಭದಲ್ಲಿ ಡೇಟ್ಸ್ ಆರ್ ನಾಟ್ ಗಿವನ್ ಅಂತ. ಅದರ ಅರ್ಥ ಡ್ರಾಯಿಂಗ್ಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ, ಮೊತ್ತ ಕೊಟ್ಟಿರ್ತಾರೆ, ಆದರೆ ಯಾವ ತಾರೀಕಿಗೆ ಡ್ರಾಯಿಂಗ್ಸ್ ಮಾಡಿದ್ದಾರೆ ಅಂತ ಹೇಳಿರೋದಿಲ್ಲ. ಸೊ ಹೀಗೆ ನಾವು 4 ಸಂದರ್ಭಗಳನ್ನು ಕಾಣ್ತೇವೆ. ಈ 4 ಸಂದರ್ಭಗಳಲ್ಲಿ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಲೆಕ್ಕ ಹಾಕಬೇಕಾಗ್ತದೆ. ಈಗ ನಾವು ಈ ಪ್ರತಿ ಒಂದು ಸಂದರ್ಭ ಏನಿದೆಯೋ ಅದನ್ನು ಇನ್ನೂ ಸಹ ಒಂದು ಡೀಟೇಲ್ ಆಗಿ ಸ್ಟಡಿ ಮಾಡುವ. ಈಗ ಮೊದಲನೆಯ ಕೇಸನ್ನು ನಾವು ನೋಡೋದಾದರೆ ಇಲ್ಲಿ ವೆನ್ ಫಿಕ್ಸ್ಡ್ ಅಮೌಂಟ್ ಪರ್ ಮಂತ್ ಈಸ್ ವಿತ್ಡ್ರಾನ್. ಉದಾಹರಣೆಗೆ ಹೇಳೋದಾದರೆ ಈಗ ಏಪ್ರಿಲ್ 1ನೇ ತಾರೀಕಿಗೆ ಡ್ರಾಯಿಂಗ್ಸ್ ಮಾಡ್ಬೋದು, ಆಮೇಲೆ ಮೇ 1ನೇ ತಾರೀಕಿಗೆ ವಿತ್ಡ್ರಾವಲ್ ಮಾಡ್ಬೋದು, ಜೂನ್ 1ನೇ ತಾರೀಕಿಗೆ ವಿತ್ಡ್ರಾವಲ್ ಮಾಡ್ಬೋದು, ಜುಲೈ 1ನೇ ತಾರೀಕಿಗೆ ವಿತ್ಡ್ರಾವಲ್ ಮಾಡ್ಬೋದು, ಅಥವಾ ಪ್ರತಿ ತಿಂಗಳಿನ 15ನೇ ತಾರೀಕಿಗೆ ಏಪ್ರಿಲ್ 15, ನಂತರ ಮೇ 15, ಜೂನ್ 15, ಈ ರೀತಿ ಅದು ಮುಂದುವರಿಬೋದು. ಇನ್ನೊಂದು ಸಂದರ್ಭ ಇಲ್ಲಿ ಯಾವುದು ಬರ್ಬೋದು ಅಂತ ಹೇಳಿದರೆ ಪ್ರತಿ ತಿಂಗಳಿನ ಕೊನೆಯ ತಾರೀಕಿಗೆ, ಅದರ ಅರ್ಥ ಏಪ್ರಿಲ್ 30, ಅಲ್ಲಿ ಮೇ 31, ಇಲ್ಲಿ ಜೂನ್ 30, ಈ ರೀತಿ ಏನಾಗ್ಬೋದು ವಿತ್ಡ್ರಾವಲ್ಸ್ ಅವರು ಮಾಡಿಕೊಂಡು ಹೋಗ್ಬೋದು. ಈ ಎಲ್ಲ ಸಂದರ್ಭದಲ್ಲಿ ಇರುವಂಥದ್ದು ಫಿಕ್ಸ್ಡ್ ಅಮೌಂಟ್ ಪರ್ ಮಂತ್ ಅನ್ನುವಂಥದ್ದು. ಇಲ್ಲಿ ಮೊತ್ತ ಕೂಡ ನಿರ್ದಿಷ್ಟವಾಗಿರ್ತದೆ. ಈಗ 1,000 ಅಂತೆಲ್ಲ ಆದರೆ ಎಲ್ಲ ತಿಂಗಳು 1,000 ಮಾತ್ರ ಡ್ರಾಯಿಂಗ್ಸ್ ಮಾಡ್ತಾರೆ, ಅಥವಾ ಇನ್ನೊಬ್ಬ ಪಾಲುದಾರ 5,000 ಮಾಡ್ತಾನೆ ಅಂತೆಲ್ಲ ಆದರೆ ಎಲ್ಲ ತಿಂಗಳುಗಳು 5,000 ಮಾತ್ರ ಡ್ರಾಯಿಂಗ್ಸನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ನಾವು ನೋಡುವಂಥದ್ದು ನಿರ್ದಿಷ್ಟ ಮೊತ್ತ ಆಗಿರ್ತದೆ, ನಿರ್ದಿಷ್ಟ ತಾರೀಕಿನಂದು ಅವರು ವಿತ್ಡ್ರಾವಲ್ಸನ್ನು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಬಡ್ಡಿಯನ್ನು ಲೆಕ್ಕ ಹಾಕೋದಕ್ಕೆ ಫಾರ್ಮುಲಾ ಯಾವುದಿದೆ ಅಂತ ನಾವು ನೋಡೋಣ. ಇಲ್ಲಿ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಫಾರ್ಮುಲಾ ಈ ಥರ ಇದೆ. ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್, ಅಂದರೆ ಬಡ್ಡಿದರ ಇಂಟು ನಾವು ಎವರೇಜ್ ಪಿರಿಯಡ್ ಅಂತ ಹೇಳ್ತೇವೆ, ನಾನು ಎ ಪಿ ಅಂತ ಬರೀತೇನೆ ಅದನ್ನಿಲ್ಲಿ, ಎವರೇಜ್ ಪಿರಿಯಡ್ ಅಂತ ಹೇಳ್ತೇವೆ, ಗುಣಿಸು 1/12, ಇದು ಒಂದು ಅವಧಿ ಡಿವೈಡೆಡ್ ಬೈ 12 ಅಂತ ಲೆಕ್ಕ. ಸೊ ಈ ಫಾರ್ಮುಲಾವನ್ನು ನಾವಿಲ್ಲಿ ಬಳಸ್ತೇವೆ. ಒಟ್ಟು ಡ್ರಾಯಿಂಗ್ಸನ್ನು ನಾವು ಲೆಕ್ಕ ಹಾಕಬೇಕು, ಅದಕ್ಕೆ ಬಡ್ಡಿದರದಿಂದ ಗುಣಿಸ್ಕೊಳ್ಬೇಕು, ಎವರೇಜ್ ಪಿರಿಯಡನ್ನು ನಾವು ಲೆಕ್ಕ ಹಾಕಿ ಅದರಿಂದ ಗುಣಿಸಬೇಕು, ನಂತರ 1/12 ಗುಣಿಸಬೇಕು. ಹೀಗೆ ಮಾಡಿದಾಗ ನಮಗೆ ಅಲ್ಲಿ ಬಡ್ಡಿ ಎಷ್ಟು ಅಂತ ಸಿಗ್ತದೆ. ಇಲ್ಲಿ ಈಗ ಎವರೇಜ್ ಪಿರಿಯಡ್ ಅಂದರೆ ಏನು ಅಂತ ತಿಳ್ಕೊಳ್ಳುವ. ಎವರೇಜ್ ಪಿರಿಯಡ್ ಅಂತ ಹೇಳಿದರೆ ನಾವು ಫಾರ್ಮುಲಾದಲ್ಲಿ ಹೀಗೆ ಹೇಳ್ತೇವೆ, ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2 ಅಂತ. ನಾವಿಲ್ಲಿ ಎವರೇಜ್ ಪಿರಿಯಡನ್ನು ಎ ಪಿ ಅಂತ ಹೇಳ್ಬೋದು,
ಲಾಂಗೆಸ್ಟ್ ಪೀರಿಯಡನ್ನು ಎಲ್ ಪಿ ಅಂತ ಕರಿಬೋದು, ಶಾರ್ಟೆಸ್ಟ್ ಪೀರಿಯಡನ್ನು ಎಸ್ ಪಿ ಅಂತ ಕರಿಬೋದು. ಈಗ ಈ ಲಾಂಗೆಸ್ಟ್ ಪೀರಿಯಡ್ ಮತ್ತು ಶಾರ್ಟೆಸ್ಟ್ ಪೀರಿಯಡ್ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಳ್ವ. ನೋಡಿ, ನಾವು ಯಾವಾಗಲೂ ಬಡ್ಡಿಯನ್ನು ಲೆಕ್ಕ ಹಾಕುವಾಗ ಅವಧಿಯನ್ನು ನೋಡಿಕೊಳ್ಬೇಕಾಗ್ತದೆ. ಈಗ ಒಂದು ವರ್ಷ, ಒಂದು ಅಕೌಂಟಿಂಗ್ ಪೀರಿಯಡ್ ನಾವೀಗ ಈ ರೀತಿ ಇದೆ ಅಂತ ತಿಳ್ಕೊಳ್ವ. 1ನೇ ಏಪ್ರಿಲ್ನಿಂದ 2018ರಿಂದ 31 ಮಾರ್ಚ್ 2019, ಇದೀಗ ಒಂದು ಅಕೌಂಟಿಂಗ್ ಪೀರಿಯಡ್ ಆಗಿರ್ತದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಇದು ಹೇಗೆ ಇದೆ ಅನ್ನುವಂಥದ್ದು ತಿಳ್ಕೊಳ್ವ. ಇಲ್ಲೀಗ ಮೊದಲನೆಯ ಡ್ರಾಯಿಂಗ್ಸ್ ಈಗ 1ನೇ ಏಪ್ರಿಲ್ 2018ಕ್ಕೆ ಆಗಿದೆ ಅಂತ ತಿಳ್ಕೊಳ್ವ. 1,000 ರೂಪಾಯನ್ನು ಮಾಡಿದ್ದಾರೆ. ಇನ್ನು ಮೇ 1ನೇ ತಾರೀಕಿಗೆ ಪುನಃ 1,000 ರೂಪಾಯಿ ಮಾಡಿದ್ದಾರೆ. ಇದೇ ಥರ ಮಾಡ್ತಾ ಅವರು ಡ್ರಾಯಿಂಗ್ಸ್. ಕೊನೆಯ ಡ್ರಾಯಿಂಗ್ಸ್ ಯಾವಾಗ ಆಗಿದೆ ಅಂತ ಹೇಳಿದರೆ 1/3/2019ಕ್ಕೆ ಮಾಡಿದ್ದಾರೆ. ಪುನಃ ಮೊತ್ತ ನಿರ್ದಿಷ್ಟವಾಗಿದೆ 1,000 ರೂಪಾಯಿ. ಇದೀಗ ಒಂದು ಉದಾಹರಣೆ. ಈಗ ಇಂಥ ಸಂದರ್ಭದಲ್ಲಿ ಎವರೇಜ್ ಪೀರಿಯಡ್ ಅಂತ ಹೇಳಿದ್ರೆ ಏನು, ಲಾಂಗೆಸ್ಟ್ ಪೀರಿಯಡ್ ಅಂದರೆ ಏನು, ಶಾರ್ಟೆಸ್ಟ್ ಪೀರಿಯಡ್ ಅಂದರೆ ಏನು ಅಂತ ತಿಳ್ಕೊಳ್ಳುವ ನಾವು. ನೋಡಿ, ಇಲ್ಲಿಗೆ ನಾವು ನೋಡೋದಾದರೆ 12 ಡ್ರಾಯಿಂಗ್ಸನ್ನು ಮಾಡಿದ್ದಾರೆ. ಏಪ್ರಿಲ್ 1ನೇ ತಾರೀಕಿಗೆ, ಮೇ 1, ಜೂನ್ 1, ಜುಲೈ 1, ಈ ರೀತಿ ಕೊನೆಯ ಆ ತಿಂಗಳು ಏನಿದೆಯೋ ಆ ವರ್ಷದಲ್ಲಿ ಮಾರ್ಚ್ 1ತಾರೀಕಿಗೆ ಡ್ರಾಯಿಂಗ್ಸನ್ನು ಮಾಡಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಒಟ್ಟು ಡ್ರಾಯಿಂಗ್ಸ್ ಎಷ್ಟಾಗಿದೆ, 12 ಡ್ರಾಯಿಂಗ್ಸ್ ಆಗಿದೆ. ಈಗ ಲಾಂಗೆಸ್ಟ್ ಪೀರಿಯಡ್ ಅಂತ ಹೇಳಿದರೆ ಇರುವಂತಹ ಒಟ್ಟು ಡ್ರಾಯಿಂಗ್ಸಿನಲ್ಲಿ, ಅಂದರೆ 12 ಡ್ರಾಯಿಂಗ್ಸಿನಲ್ಲಿ ಪ್ರಥಮ ಡ್ರಾಯಿಂಗ್ಸ್ ಯಾವಾಗ ಆಗಿದೆ ಅನ್ನುವಂಥದ್ದು. ಇಲ್ಲಿ ನಾವು ನೋಡೋದಾದರೆ 1ನೇ ಡ್ರಾಯಿಂಗ್ಸ್ ಆಗಿರುವುದು ಆ ವರ್ಷದ ಪ್ರಾರಂಭದಲ್ಲಿ 1/4/2018ಕ್ಕೆ. ಈಗ ಲಾಂಗೆಸ್ಟ್ ಪೀರಿಯಡ್ ಅಂತ ಹೇಳಿದರೆ 1ನೇ ಡ್ರಾಯಿಂಗ್ಸಿನ ತಾರೀಕಿನಿಂದ ವರ್ಷ ಕೊನೆಯಾಗುವಂತಹ ತಾರೀಕಿನ ತನಕದ ಅವಧಿ. 1ನೇ ಏಪ್ರಿಲ್ 2018ರಿಂದ 31 ಮಾರ್ಚ್ 2019 ಲೆಕ್ಕ ಹಾಕೋದಾದರೆ 12 ತಿಂಗಳುಗಳು ಸಿಗ್ತವೆ ನಮಗೆ. ಈಗ ಲಾಂಗೆಸ್ಟ್ ಪೀರಿಯಡ್ ಏನು ಸಿಕ್ಕಿತ್ತು, 12 ತಿಂಗಳು ಸಿಕ್ಕಿತ್ತು. ಇನ್ನು ಶಾರ್ಟೆಸ್ಟ್ ಪೀರಿಯಡ್ ಏನು ಅಂತ ನೋಡೋಣ. ಇರುವಂತಹ ಎಲ್ಲ ಡ್ರಾಯಿಂಗ್ಸಲ್ಲಿ ಕೊನೆಯ ಡ್ರಾಯಿಂಗ್ಸ್ ಯಾವಾಗ ಆಗಿದೆಯೋ ಆ ತಾರೀಕಿನಿಂದ ವರ್ಷ ಕೊನೆಯಾಗುವ ತಾರೀಕಿಗೆ ಇರುವಂತಹ ಅವಧಿ. ಇಲ್ಲೀಗ ಕೊನೆಯ ಡ್ರಾಯಿಂಗ್ಸ್ ಆಗಿರುವಂಥದ್ದು ಮಾರ್ಚ್ 1ನೇ ತಾರೀಕಿಗೆ 2019ರಲ್ಲಿ, ವರ್ಷ ಕೊನೆಯಾಗೋದು ಅದೇ ತಿಂಗಳು 31 ಮಾರ್ಚ್ 2019. ಹಾಗಾಗಿ ನಾವು ನೋಡುವಾಗ ಇಲ್ಲಿ 1 ತಿಂಗಳ ಅವಧಿ ನಮಗೆ ಸಿಗ್ತದೆ. ಈಗ ಶಾರ್ಟೆಸ್ಟ್ ಪೀರಿಯಡ್ ಎಷ್ಟಾಯಿತು, 1 ತಿಂಗಳು ಅಂತಾಯಿತು. ಈಗ ನೋಡಿ ಎವರೇಜ್ ಪೀರಿಯಡ್ ಅಂದರೆ ಏನಾಗ್ತದೆ. ಎವರೇಜ್ ಪೀರಿಯಡ್ ಅಂತ ಹೇಳಿದರೆ ಎಲ್ ಪಿ ಅಂದರೆ ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2. ಅದರ ಅರ್ಥ 13/2 ಆಗ್ತದೆ. ಈಗ ಎವರೇಜ್ ಪೀರಿಯಡ್ ಅಂದರೆ ಹೇಳಿದರೆ ಏನು ಸಿಕ್ಕಿತ್ತು ನಮಗೆ, ಇದು ಗೊತ್ತಾಯಿತು. ಇನ್ನು ನೋಡಿ ಟೋಟಲ್ ಡ್ರಾಯಿಂಗ್ಸ್ ಅಂದರೆ ಏನು. ನೋಡಿ, ಈ ಒಂದು ನಮ್ಮ ಉದಾಹರಣೆಯಲ್ಲಿ ಏನು ಮಾಡಿದ್ದಾರೆ ಅವರು, 12 ಡ್ರಾಯಿಂಗ್ಸ್ ಮಾಡಿದ್ದಾರೆ ಇಡೀ 1 ವರ್ಷದ ಅವಧಿಯಲ್ಲಿ. ಮಾಡಿರುವಂಥ ಮೊತ್ತ ಎಷ್ಟು, ಪ್ರತಿ ಸಲ 1,000. ಹಾಗಾಗಿ ಟೋಟಲ್ ಡ್ರಾಯಿಂಗ್ಸ್ ಎಷ್ಟಾಗ್ತದೆ ಅಂತ ಹೇಳಿದರೆ, ಪ್ರತಿ ತಿಂಗಳು 1,000 ಗುಣಿಸು ಒಟ್ಟು ಡ್ರಾಯಿಂಗ್ಸ್ ಅವರು ಮಾಡಿರೋದು 12. ಈಗೇನಾಯಿತು, 12,000 ರೂಪಾಯಿ ಆಯಿತು. ಟೋಟಲ್ ಡ್ರಾಯಿಂಗ್ಸ್ 12,000 ರೂಪಾಯಿ. ರೇಟ್, ಈಗ ನಮ್ಮ ಉದಾಹರಣೆಯಲ್ಲಿ ಬಡ್ಡಿ ದರ 10% ಅಂತ ಹೇಳಿದಾಗ ನಾವೇನು ಮಾಡಬೇಕು, ಅದನ್ನು ಶೇಕಡ 10 ಅಂತ ತಗೊಳ್ಬೇಕು. 100 ಅಂದರೆ 10/100 ಅಂತ ಬರಿಬೇಕಾಗ್ತದೆ. ರೇಟ್ ಗುಣಿಸು 1/12 ಅಂದರೆ 1 ಪೀರಿಯಡ್ ಅಂತ ಲೆಕ್ಕ, ಅದು 1 ಪೀರಿಯಡ್ ಆಫ್ ಔಟ್ಸ್ಟ್ಯಾಂಡಿಂಗ್ ಅಂತ ಅರ್ಥ ಅದು. ಸೊ ನಾವು 1/12 ಅಂತ ತಗೊಳ್ತೇವೆ. ಈಗ ನಾವು ಇದನ್ನೆಲ್ಲ ಗುಣಿಸಿಕೊಂಡಾಗ ಡ್ರಾಯಿಂಗ್ಸ್, ರೇಟ್, ಎವರೇಜ್ ಪೀರಿಯಡ್ ಮತ್ತು 1/12 ಅಲ್ಲಿರುವಂತಹ ಡ್ರಾಯಿಂಗ್ಸ್ ಮೇಲೆ ಬಡ್ಡಿ ಎಷ್ಟು ಅಂತ ನಮಗೆ ಲೆಕ್ಕಕ್ಕೆ ಸಿಗ್ತದೆ. ಈಗ ನಾವು ಈ ಉದಾಹರಣೆಯನ್ನು ನೋಡಿರುವಂಥದ್ದು ಪ್ರತಿ ತಿಂಗಳಿನ ಪ್ರಥಮ ತಾರೀಕಿಗೆ ಅಥವಾ 1ನೇ ತಾರೀಕಿಗೆ ಡ್ರಾಯಿಂಗ್ಸ್ ಮಾಡಿದಾಗ ಹೇಗೆ ಅಂತ. ಅದುವೇ ನಾವಾಗ ನೋಡಿದ ಇನ್ನೊಂದು ಸಂದರ್ಭ. ಈಗ ಪ್ರತಿ ತಿಂಗಳಿನ 15ನೇ ತಾರೀಕಿಗೆ ಡ್ರಾಯಿಂಗ್ಸ್ ಮಾಡ್ತಾರಂತಲಾದರೆ, ಉದಾಹರಣೆ ತಗೊಳ್ಳುವ, ವರ್ಷ ನಮ್ಮದು ಆಗ ಇದ್ದ ಹಾಗೆ ಇದೆ, 1 ಏಪ್ರಿಲ್ 2018ರಿಂದ 31 ಮಾರ್ಚ್ 2019. ಈಗ ಮೊದಲನೆಯ ಡ್ರಾಯಿಂಗ್ಸ್ ಅವರು ಮಾಡುವಂಥದ್ದು 15ನೇ ತಾರೀಕಿಗೆ ಅಂತ ಅಂದುಕೊಳ್ಳುವ. 2ನೇ ಡ್ರಾಯಿಂಗ್ಸ್ ಮಾಡಿರುವಂಥದ್ದು 15 ಮೇ, 3ನೇದು ಜೂನ್ 15. ಇದು ಹೀಗೆ ಮುಂದುವರಿತಾ ಕೊನೆಯ ಡ್ರಾಯಿಂಗ್ಸ್ ಅವರು ಮಾಡಿರುವಂಥದ್ದು ಮಾರ್ಚ್ 15 ತಾರೀಕು. ಸೊ ಹೀಗಿರುವ ಈಗ ಇಲ್ಲಿ ಒಟ್ಟು 12 ಡ್ರಾಯಿಂಗ್ಸ್ ಸಿಗ್ತದೆ.
ಇಲ್ಲೀಗ ಎವರೇಜ್ ಪಿರಿಯಡ್ ಏನಾಗ್ತದೆ ಅಂತ ನಾವು ನೋಡುವ. ಆಗ ಹೇಳಿದ ಹಾಗೆ ಎವರೇಜ್ ಪಿರಿಯಡ್ ಅಂತ ಹೇಳಿದರೆ ಲಾಂಗೆಸ್ಟ್ ಪಿರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪಿರಿಯಡ್ ಡಿವೈಡೆಡ್ ಬೈ ಟೂ. ಈಗ ಇಲ್ಲಿ ಲಾಂಗೆಸ್ಟ್ ಪಿರಿಯಡ್ ಎಷ್ಟಾಗ್ತದೆ ಅಂತ ಹೇಳಿದರೆ ನೋಡಿ, ಏಪ್ರಿಲ್ 15ನೇ ಅಂತ ಹೇಳಿದರೆ ಮೊದಲನೆಯ ಡ್ರಾಯಿಂಗ್ಸ್ ಏನಿದೆಯೋ ಅದರ ತಾರೀಕಿನಿಂದ ವರ್ಷ ಕೊನೆಯಾಗುವಂತಹ ತಾರೀಕು. ಲೆಕ್ಕ ಹಾಕುವುದಾದರೆ ಏಪ್ರಿಲ್ 15 ಆಗಿರೋದ್ರಿಂದ ಏಪ್ರಿಲಲ್ಲಿ 15 ದಿನ ಸಿಗ್ತದೆ ನಮಗೆ. ನಂತರ ಮೇಯಿಂದ ಲೆಕ್ಕ ಹಾಕಿ ಮೇ ಫುಲ್ ಮಂತ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಈ ರೀತಿ ನಾವು ಲೆಕ್ಕ ಹಾಕ್ತಾ ಹೋದಾಗ ಮಾರ್ಚ್ ಫುಲ್ ಸಿಗ್ತದೆ. ಅಂದರೆ ಅಲ್ಲಿ ಸಿಗುವಂಥದ್ದು 11 ತಿಂಗಳು. ಮತ್ತು ಏಪ್ರಿಲಲ್ಲಿ 15 ದಿನ ಅಂತ ಹೇಳಿದರೆ 11.5 ತಿಂಗಳು ಸಿಗ್ತದೆ ನಮಗೆ. ನಾನು ಅದನ್ನು 11.5 ಅಂತ ಬರೀತೇನೆ. ಇದೀಗ ಲಾಂಗೆಸ್ಟ್ ಪಿರಿಯಡ್. ಇನ್ನು ಶಾರ್ಟೆಸ್ಟ್ ಪಿರಿಯಡ್ ನೋಡುವ. ಶಾರ್ಟೆಸ್ಟ್ ಪಿರಿಯಡ್ ಅಂತ ಹೇಳಿದರೆ ಏನು, ಆಗಿರುವಂಥ ಡ್ರಾಯಿಂಗ್ಸಲ್ಲಿ ಕೊನೆಯ ಡ್ರಾಯಿಂಗ್ಸ್ ಯಾವ ತಾರೀಕಿಗಾಗಿದೆ ಆ ತಾರೀಕಿನಿಂದ ವರ್ಷ ಕೊನೆಯಾಗುವಂತಹ ತಾರೀಕು. ಇಲ್ಲಿ ಆಗಿರುವಂಥದ್ದು ಮಾರ್ಚ್ 15, ಹಾಗಾಗಿ ಅಲ್ಲಿ ಮಾರ್ಚ್ 15ರಿಂದ ಮಾರ್ಚ್ 31 2019 15 ದಿನ ಸಿಗ್ತದೆ. ಅದನ್ನು ನಾನು 0.5 ಅಥವಾ 0.5 ಮಂತ್ ಅಂತ ಬರೀತೇನೆ. ಇನ್ನು ಡಿವೈಡೆಡ್ ಬೈ ಟೂ, ಅದರರ್ಥ 12/2 ಅನ್ನುವಂಥದ್ದು ಎವರೇಜ್ ಪಿರಿಯಡ್ ಆಗ್ತದೆ. ಇನ್ನು ಅದೇ ಥರ ನಾವು ಟೋಟಲ್ ಡ್ರಾಯಿಂಗ್ಸ್ 1000 × 12 12,000, ರೇಟ್ ಎವರೇಜ್ ಪಿರಿಯಡ್ 1/12, ಈ ರೀತಿ ಮಾಡೋದ್ರಿಂದ ಏನು ಮಾಡ್ಬೋದು, ಅಲ್ಲಿ ಬಡ್ಡಿಯನ್ನು ಲೆಕ್ಕ ಹಾಕ್ಬೋದು. ಇನ್ನೊಂದು ಸಂದರ್ಭ ಬರುವಂಥದ್ದು ಅದು ಯಾವುದು ಅಂತ ಹೇಳಿದರೆ, ಈಗ ಪ್ರತಿ ತಿಂಗಳಿನ ಕೊನೆಯ ತಾರೀಕಿಗೆ ವಿದ್ರಾವಲ್ ಮಾಡಿರುವಾಗ. ಈಗ ನಮ್ಮ ಉದಾಹರಣೆಯಲ್ಲಿ ನಾವು ಪ್ರಥಮ ಡ್ರಾಯಿಂಗ್ಸ್ ಅವರು ಏಪ್ರಿಲ್ 30ಕ್ಕೆ ಮಾಡಿದರೆ ಅಂತ ತಿಳ್ಕೊಳ್ವ. ನೆಕ್ಸ್ಟ್ ಮಾಡಿರುವಂಥದ್ದು ಅವರು ಮೇ 31, ಆಮೇಲೆ ಜೂನ್ 30, ನಂತರ ಜುಲೈ 31. ಇದು ಹೀಗೆ ಮುಂದುವರೆದು ಕೊನೆಯ ಡ್ರಾಯಿಂಗ್ಸ್ ಅವರು ಮಾಡಿರುವಂಥದ್ದು ಮಾರ್ಚ್ 31. ಅಮೌಂಟ್ ಸೇಮ್ ಅಂತ ಅಂದುಕೊಳ್ಳುವ. ಪ್ರತಿ ಸಲ ಮಾಡಿರುವಂತಹ ಡ್ರಾಯಿಂಗ್ಸ್ ಎಷ್ಟು, 1,000 ರೂಪಾಯಿ. ಈಗ ಈ ಸಂದರ್ಭದಲ್ಲಿ ಒಟ್ಟು ಎಷ್ಟು ಡ್ರಾಯಿಂಗ್ಸ್ ಆಗಿದೆ, 12 ಡ್ರಾಯಿಂಗ್ಸ್ ಆಗಿದೆ. ಏಪ್ರಿಲ್ 30ರಿಂದ ಶುರು ಮಾಡಿ ಮಾರ್ಚ್ 31ರ ತನಕ 12 ಡ್ರಾಯಿಂಗ್ಸ್ ಆಗಿದೆ ಇಡೀ ವರ್ಷದಲ್ಲಿ. ಈಗ ನೋಡಿ ಎವರೇಜ್ ಪಿರಿಯಡ್ ಅಂತ ಹೇಳಿದರೆ ಏನು ಅಂತ ನೋಡೋದಾದರೆ, ಲಾಂಗೆಸ್ಟ್ ಪಿರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪಿರಿಯಡ್ ಡಿವೈಡೆಡ್ ಬೈ ಟೂ. ಈಗ ಲಾಂಗೆಸ್ಟ್ ಪಿರಿಯಡಲ್ಲಿ ಅವಧಿ ಎಷ್ಟಿದೆ ನೋಡೋಣ. ಫಸ್ಟ್ ಡ್ರಾಯಿಂಗ್ಸ್, ಲಾಂಗೆಸ್ಟ್ ಪಿರಿಯಡ್ ಅಂತ ಹೇಳಿದರೆ ಪ್ರಥಮ ಡ್ರಾಯಿಂಗ್ಸ್ ಏನಾಗಿದೆಯೋ ಅಲ್ಲಿಂದ ಆ ವರ್ಷ ಕೊನೆಯಾಗುವಂತಹ ತಾರೀಕಿಗೆ ಇರುವಂಥ ಅವಧಿ. ಇಲ್ಲಿ ಏಪ್ರಿಲ್ 30 ಆಗಿರೋದ್ರಿಂದ ನಾವು ಲೆಕ್ಕ ಹಾಕುವಾಗ ಮೇಯಿಂದ ಲೆಕ್ಕ ಹಾಕಬೇಕು. ಏಪ್ರಿಲನ್ನು ಸೇರಿಸುವುದಿಲ್ಲ, ಏಪ್ರಿಲ್ 30. ನೆಕ್ಸ್ಟ್ ನಾವು ಲೆಕ್ಕ ಹಾಕೋದು ಯಾವಾಗ, ಮೇಯಿಂದ ಅಂತ ಹೇಳಿದರೆ ಮೇ 1 ತಿಂಗಳು, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಹೀಗೆ ಈಗ ನಾವು ಲೆಕ್ಕ ಹಾಕಬೇಕು. ಈಗ ಲೆಕ್ಕ ಹಾಕುವಾಗ ನಮಗೆ ಎಷ್ಟು ತಿಂಗಳು ಸಿಗ್ತದೆ ಅಲ್ಲಿ, 11 ತಿಂಗಳುಗಳು ಸಿಗ್ತವೆ. ಲಾಂಗೆಸ್ಟ್ ಪಿರಿಯಡ್ ಅಂತ ಹೇಳಿದರೆ 11 ಮಂತ್ಸ್ ಸಿಗ್ತದೆ. ಆಮೇಲೆ ಶಾರ್ಟೆಸ್ಟ್ ಪಿರಿಯಡ್ ನೋಡಿ. ಶಾರ್ಟೆಸ್ಟ್ ಪಿರಿಯಡ್ ಈಗ ಏನಾಗಿರ್ತದೆ, ಕೊನೆಯ ಡ್ರಾಯಿಂಗ್ಸ್ ಯಾವಾಗ ಆಗಿದೆ, ಮಾರ್ಚ್ 31ಕ್ಕಾಗಿದೆ, ಆ ತಾರೀಕಿನಿಂದ ವರ್ಷ ಕೊನೆಯಾಗುವಂತಹ ತಾರೀಕಿಗಿರುವಂಥ ಅವಧಿ. ಇಲ್ಲಿ ಮಾರ್ಚ್ 31 ಕೊನೆಯ ಡ್ರಾಯಿಂಗ್ಸ್ ಆಗಿರುವಂಥದ್ದು, ಜೊತೆಗೆ ವರ್ಷ ಕೊನೆಯಾಗುವಂಥದ್ದು ಕೂಡ ಅದೇ ತಾರೀಕಿಗೆ. ಹಾಗಾಗಿ ಅಲ್ಲಿ ಶಾರ್ಟೆಸ್ಟ್ ಪಿರಿಯಡ್ ಏನಿದೆಯೋ 0 ಮಂತ್ ಸಿಗ್ತದೆ. ಈಗೇನಾಯಿತು ನೋಡಿ, ಎವರೇಜ್ ಪಿರಿಯಡ್ ಈಕ್ವಲ್ಸ್ ಟು 11+0 ಡಿವೈಡೆಡ್ ಬೈ 2, ಅದರ ಅರ್ಥ 11/2 ಸಿಗ್ತದೆ. ನಂತರ ನಾವು ಏನು ಮಾಡಬೇಕು, ಟೋಟಲ್ ಡ್ರಾಯಿಂಗ್ಸನ್ನು ಲೆಕ್ಕ ಹಾಕಬೇಕು. ಇಲ್ಲೀಗ ಪ್ರತಿ ತಿಂಗಳು 1,000 ಡ್ರಾಯಿಂಗ್ಸ್ ಮಾಡಿರುವಂಥದ್ದು, ಒಟ್ಟು ಡ್ರಾಯಿಂಗ್ಸ್ 12, ಹಾಗಾಗಿ ಒಟ್ಟು ಡ್ರಾಯಿಂಗ್ಸ್ ಏನಾಗ್ತದೆ ಇಲ್ಲಿ, 12,000 ರೂಪಾಯಿ ಆಗ್ತದೆ. ಸೊ ಹಾಗೆ 12,000 ರೇಟ್ 10%, ಎವರೇಜ್ ಪಿರಿಯಡ್ ಇಂಟು 1/12 ಮಾಡಿದ್ರಾಯಿತು. ಇಲ್ಲಿರುವಂತಹ ಡ್ರಾಯಿಂಗ್ಸ್ ಏನಿದೆ ಅದರ ಮೇಲೆ ಬಡ್ಡಿ ಎಷ್ಟು ಅಂತ ನಮಗೆ ಸಿಗ್ತದೆ. ಸೊ ಇದೀಗ ಒಂದನೇ ಸಂದರ್ಭ ನಾವು ನೋಡಿರುವಂಥದ್ದು, ಅಲ್ಲಿ ನಿರ್ದಿಷ್ಟ ಒಂದು ಮೊತ್ತವನ್ನು ಪ್ರತಿ ತಿಂಗಳಿನ ಯಾವುದೋ ಒಂದು ನಿರ್ದಿಷ್ಟ ತಾರೀಕಿಗೆ ವಿಡ್ರಾವಲ್ ಮಾಡಿರುವಾಗ ನಾವು ಹೇಗೆ ಬಡ್ಡಿಯನ್ನು ಲೆಕ್ಕ ಹಾಕುವುದು ಅಂತ ನೋಡಿದೆವು. ಇನ್ನು ಅಲ್ಲಿರುವಂಥ ಎರಡನೇ ಸಂದರ್ಭ ನೋಡುವ. ಆ ಎರಡನೇ ಸಂದರ್ಭ ಏನು ಅಂತ ಹೇಳಿದರೆ, ಇನ್ನು ನಾವು ಅಲ್ಲಿರುವಂಥ ಎರಡನೇ ಸಂದರ್ಭವನ್ನು ನೋಡುವ. ಈ ಸಂದರ್ಭ ಹೇಗೆ ಅಂತ ಹೇಳಿದರೆ, ವೆನ್ ಫಿಕ್ಸ್ಡ್ ಅಮೌಂಟ್ ಈಸ್ ವಿತ್ಡ್ರಾನ್ ಕ್ವಾರ್ಟರ್ಲಿ ಅಂತ, ಅಂದರೆ ಪ್ರತಿ ತ್ರೈಮಾಸಿಕಕ್ಕೆ ಒಂದು ಸಲ ಒಂದು ನಿರ್ದಿಷ್ಟ ಮೊತ್ತದ ಡ್ರಾಯಿಂಗ್ಸನ್ನು ಮಾಡ್ತಾರೆ. ಈಗ ನಾವು ಈ ಸಂದರ್ಭದಲ್ಲಿ ಹೇಗೆ ಡ್ರಾಯಿಂಗ್ಸನ್ನು, ಅಂದರೆ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಲೆಕ್ಕ ಹಾಕುವುದು ಅಂತ ತಿಳ್ಕೊಳ್ಳುವ. ಈಗ ಫಾರ್ಮುಲಾ ಸೇಮ್ ಇದೆ, ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟು ಟೋಟಲ್ ಡ್ರಾಯಿಂಗ್ಸ್ ಗುಣಿಸು
ಅಲ್ಲಿರುವಂತಹ ಬಡ್ಡಿದರ ರೇಟ್ ಆಫ್ ಇಂಟರೆಸ್ಟ್ ಗುಣಿಸು ಎವರೇಜ್ ಪೀರಿಯಡ್ ಗುಣಿಸು 1/12. ಸೊ ಫಾರ್ಮ್ಯುಲಲ್ಲಿ ಸೇಮ್ ಇದೆ, ಅಲ್ಲಿ ವ್ಯತ್ಯಾಸ ಯಾವುದರಲ್ಲಿ ಬರ್ತದೆ ಅಂತ ಹೇಳಿದರೆ ಟೋಟಲ್ ಡ್ರಾಯಿಂಗ್ಸಲ್ಲಿ ವ್ಯತ್ಯಾಸ ಬರ್ಬೋದು, ಆಮೇಲೆ ಎವರೇಜ್ ಪೀರಿಯಡಿನಲ್ಲಿ ವ್ಯತ್ಯಾಸ ಬರ್ಬೋದು. ಈಗ ನಾವು ಈ ಒಂದು ಸಂದರ್ಭವನ್ನು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದ್ರ ಮೂಲಕ ಹೇಗೆ ಅಂತ ತಿಳ್ಕೊಳ್ಳುವ. ನೋಡಿ, ಅಲ್ಲಿ ರಾಮ್ ಮತ್ತು ಶ್ಯಾಮ್ ಅಂತ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ, ಅವರು ಲಾಭ ನಷ್ಟಗಳನ್ನು ಸಮವಾಗಿ ಹಂಚಿಕೊಳ್ತಾರೆ. ಇಲ್ಲಿ ರಾಮ್ ಪಾರ್ಟ್ನರ್ ಏನಿದ್ದಾನೋ ಅವನು ಪ್ರತಿ ತ್ರೈಮಾಸಿಕಕ್ಕೆ ಒಂದು ಸರ್ತಿ 1,000 ರೂಪಾಯಿಯನ್ನು ಪರ್ಸನಲ್ ಎಕ್ಸ್ಪೆನ್ಸಸ್ಗಾಗಿ ವಿಡ್ರಾ ಮಾಡಿಕೊಳ್ತಾನೆ. ಇಲ್ಲಿಗ ಬಡ್ಡಿದರ ಹೇಳಿದ್ದಾರೆ ಅವರು 5%. ಅಲ್ಲಿ ವರ್ಷ ಯಾವುದು ಅಂತ ಕೊಟ್ಟಿದ್ದಾರೆ ಅವರು 2015-16. ಅದರ ಅರ್ಥ ಏಪ್ರಿಲ್ 2015 ಮಾರ್ಚ್ 2016 ಅಂತ ಅರ್ಥ. ಈಗ ಈ ಸಂದರ್ಭದಲ್ಲಿ ನಾವು ಬಡ್ಡಿಯನ್ನು ಲೆಕ್ಕ ಹಾಕುವ. ಮೊದಲನೇದಾಗಿ ನಾವು ಇಲ್ಲಿ ಎವರೇಜ್ ಪೀರಿಯಡ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ಈಗ ಇಲ್ಲಿ ಫಿಕ್ಸ್ಡ್ ಅಮೌಂಟ್ ಈಸ್ ವಿತ್ಡ್ರಾನ್ ಕ್ವಾರ್ಟರ್ಲಿ ಅಂತ ಹೇಳಿದ್ದಾರೆ, ತ್ರೈಮಾಸಿಕಕ್ಕೆ ಒಂದು ಸರ್ತಿ ಅಂತ ಹೇಳಿದ್ದಾರೆ. ಫಸ್ಟ್ ನಾವು ಇರುವಂತಹ ತ್ರೈಮಾಸಿಕಗಳನ್ನು ನೋಡುವ. 1 ವರ್ಷದ ಅವಧಿಯಲ್ಲಿ 12 ತಿಂಗಳುಗಳು ಇರುತ್ತವೆ. ಈ 1 ವರ್ಷದ ಅವಧಿಯಲ್ಲಿ ನಾವು 4 ತ್ರೈಮಾಸಿಕಗಳನ್ನು ನೋಡ್ತೇವೆ. ಆ 4 ತ್ರೈಮಾಸಿಕಗಳು ಯಾವುದು ಅಂತ ಹೇಳಿದರೆ, ಈಗ ಒಂದು ನಾವು ಫೈನಾನ್ಷಿಯಲ್ ಇಯರನ್ನು ಲೆಕ್ಕಕ್ಕೆ ತಗೊಳ್ಳೋದಾದರೆ ಏಪ್ರಿಲ್ ಮೇ ಜೂನ್ ಮೊದಲನೆಯ ತ್ರೈಮಾಸಿಕ, ನಾವು ಅದನ್ನು Q1 ಅಂತ ಬರೀಬೋದು. ನಂತರ ಎರಡನೆಯ ತ್ರೈಮಾಸಿಕ ಜುಲೈ ಆಗಸ್ಟ್ ಸೆಪ್ಟೆಂಬರ್, ಮೂರನೆಯ ತ್ರೈಮಾಸಿಕ ಯಾವುದು ಅಂತ ಹೇಳಿದರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್, ನಾಲ್ಕನೆಯ ತ್ರೈಮಾಸಿಕ ಜನವರಿ ಫೆಬ್ರವರಿ ಮಾರ್ಚ್. ಇಲ್ಲಿಗೀಗ 12 ತಿಂಗಳುಗಳು ಸಿಗ್ತವೆ ನಮಗೆ, 4 ತ್ರೈಮಾಸಿಕಗಳು ಸಿಗ್ತವೆ. ಈಗ ಇಂತಹ ಸಂದರ್ಭದಲ್ಲಿ ನಾವು ಡ್ರಾಯಿಂಗ್ಸ್ ಆಗಿರುವಂಥದ್ದನ್ನು ನೋಡಿ ಅಲ್ಲಿ ಬಡ್ಡಿಯನ್ನು ಲೆಕ್ಕ ಹಾಕ್ಲಿಕ್ಕಿರುವಂಥದ್ದು. ಈಗ ಎವರೇಜ್ ಪೀರಿಯಡ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇಲ್ಲಿಗ ಡ್ರಾಯಿಂಗ್ಸ್ ಹೇಗೆ ಆಗ್ಬೋದು ಅಂತ ನೋಡೋಣ. ಪ್ರತಿಯೊಂದು ತ್ರೈಮಾಸಿಕದ ಮೊದಲನೆಯ ತಾರೀಕಿಗೆ ಅಥವಾ ಪ್ರತಿ ತ್ರೈಮಾಸಿಕದ ಕೊನೆಯ ತಾರೀಕಿಗೆ ಈ ರೀತಿಯಲ್ಲಿ ಡ್ರಾಯಿಂಗ್ಸ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಈಗ ನಾವು ಅಲ್ಲಿ ಫಸ್ಟ್ ಡೇ ಆದಾಗ ಏನು ಅಂತ ನೋಡೋಣ. ಈಗ ಫಸ್ಟ್ ಡೇ ಆಫ್ ಈಚ್ ಕ್ವಾರ್ಟರ್ ಅಥವಾ ಎವ್ರಿ ಕ್ವಾರ್ಟರ್ ಅಂತ ಹೇಳಿದಾಗ ಏನಾಗ್ತದೆ ನೋಡಿ, ಮೊದಲನೆಯ ಕ್ವಾರ್ಟರ್ ಸ್ಟಾರ್ಟ್ ಆಗುವಂಥದ್ದು 1 ಏಪ್ರಿಲ್ 2015 ನಮ್ಮ ಈ ಉದಾಹರಣೆಯಲ್ಲಿ, ಅದು ಕೊನೆಯಾಗುವಂಥದ್ದು 30 June 2015. ಅಲ್ಲಿಗೆ ಒಂದನೆಯ ತ್ರೈಮಾಸಿಕ ಆಯಿತು. ಎರಡನೇ ತ್ರೈಮಾಸಿಕ ನೋಡಿ, ಜುಲೈಯಿಂದ ಸೆಪ್ಟೆಂಬರ್, ಮೂರನೆಯದು ಅಕ್ಟೋಬರಿಂದ ಡಿಸೆಂಬರ್, ನಾಲ್ಕನೆಯದು ಜನವರಿಯಿಂದ ಮಾರ್ಚ್. ಈಗ ಪ್ರತಿ ತ್ರೈಮಾಸಿಕದ ಮೊದಲನೆಯ ತಾರೀಕಿಗೆ ಡ್ರಾಯಿಂಗ್ಸ್ ಆಗುವುದು ಅಂತ ಹೇಳಿದರೆ, ಪ್ರಥಮ ಡ್ರಾಯಿಂಗ್ಸ್ ಯಾವಾಗ ಆಗಿರ್ತದೆ? 1 ಏಪ್ರಿಲ್ 2015 ಆಗಿರ್ತದೆ. ಇನ್ನು ಎರಡನೆಯ ಡ್ರಾಯಿಂಗ್ಸ್ ಯಾವಾಗ ಆಗಿರ್ತದೆ ನೋಡಿ, ಪ್ರತಿ ಕ್ವಾರ್ಟರ್ ಪ್ರತಿ ತ್ರೈಮಾಸಿಕದ ಮೊದಲನೇ ತಾರೀಕು. ಈಗ 1 ತ್ರೈಮಾಸಿಕ ಆಯಿತು 3 ತಿಂಗಳು, ಇನ್ನು ಎರಡನೇ ತ್ರೈಮಾಸಿಕ ಯಾವಾಗ? ಜುಲೈಯಿಂದ ಸೆಪ್ಟೆಂಬರ್, ಅದರ ಅರ್ಥ ಇಲ್ಲಿ ಆಗಿರುವಂಥದ್ದು ಮೊದಲನೆಯ ಜುಲೈ 1/7/2015. ಅಲ್ಲಿಗೆ 2 ತ್ರೈಮಾಸಿಕಗಳಾಯಿತು. ಇನ್ನು ಮೂರನೇ ತ್ರೈಮಾಸಿಕದ ಮೊದಲನೆಯ ತಾರೀಕು ಆಗಿರೋದು ಅಂತ ಹೇಳಿದರೆ 1 ಅಕ್ಟೋಬರ್ 2015. ಇನ್ನು ಕೊನೆಯ ತ್ರೈಮಾಸಿಕ ಅಲ್ಲಿರುವಂಥದ್ದು ಜನವರಿ ಫೆಬ್ರವರಿ ಮಾರ್ಚ್, ಅದರ ಅರ್ಥ ಆಗಿರುವಂಥ ಡ್ರಾಯಿಂಗ್ಸ್ 1/1/2016. ನೋಡಿ, ಈ ರೀತಿಯಲ್ಲಿ ಡ್ರಾಯಿಂಗ್ಸ್ ಆಗ್ತದೆ. ಹಾಗಾಗಿ ಆ 1 ವರ್ಷದ ಅವಧಿಯಲ್ಲಿ ಒಟ್ಟು ಎಷ್ಟು ಡ್ರಾಯಿಂಗ್ಸ್ ಆಗ್ತದೆ? ಕೇವಲ 4 ಡ್ರಾಯಿಂಗ್ಸ್ ಮಾತ್ರ ಆಗುವಂಥದ್ದು. ಪ್ರತಿ 3 ತಿಂಗಳಿಗೆ 1 ಸಾರಿ ಡ್ರಾಯಿಂಗ್ಸ್ ಆಗುವಂಥದ್ದು ಈ ರೀತಿ ಆಗ್ತದೆ. ಇಂಥ ಸಂದರ್ಭದಲ್ಲಿ ಈಗ ಎವರೇಜ್ ಪೀರಿಯಡ್ ನೋಡೋದಾದರೆ, ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2. ಈಗ ಲಾಂಗೆಸ್ಟ್ ಪೀರಿಯಡ್ ಏನಾಯಿತು, ಮೊದಲನೆಯ ಡ್ರಾಯಿಂಗ್ಸ್ ಯಾವಾಗ ಆಗಿದೆ ಅಲ್ಲಿಂದ ವರ್ಷ ಕೊನೆ ಆಗುವಂತಹ ತಾರೀಕಿಗಿರುವಂಥ ಅವಧಿ,
ಇಲ್ಲಿ ವರ್ಷ ಕೊನೆಯಾಗುವಂಥದ್ದು ಈಗ ಯಾವಾಗ 31 ಮಾರ್ಚ್ 2016, ವರ್ಷ ಪ್ರಾರಂಭ ಆಗುವಂಥದ್ದು 1/4/2015. ಈಗ ಮೊದಲನೇ ಡ್ರಾಯಿಂಗ್ಸ್ ಆಗಿರುವಂಥದ್ದು 1/4/2015, ಕೊನೆಯ ಡ್ರಾಯಿಂಗ್ಸ್ ಆಗ್ತಾ ಇರೋ ಅಂದರೆ ಅಲ್ಲಿಂದ ಆ ವರ್ಷ ಕೊನೆಗೆ ಇರುವಂಥ ಅವಧಿಯಲ್ಲಿ ನೋಡೋದಾದರೆ ಒಟ್ಟು ನಮಗೆ 12 ತಿಂಗಳುಗಳು ಸಿಗ್ತವೆ. ನೆಕ್ಸ್ಟ್ ಶಾರ್ಟೆಸ್ಟ್ ಪೀರಿಯಡ್ ಎಷ್ಟಾಗ್ತದೆ ನೋಡೋಣ. ಶಾರ್ಟೆಸ್ಟ್ ಪೀರಿಯಡ್ ಅಂದರೆ ಏನರ್ಥ? ಅಲ್ಲಿರುವಂಥ ಎಲ್ಲ ಡ್ರಾಯಿಂಗ್ಸಿನಲ್ಲಿ ಕೊನೆಯ ಡ್ರಾಯಿಂಗ್ಸ್ ಯಾವಾಗಾಗಿದೆಯೋ ಅಲ್ಲಿಂದ ವರ್ಷ ಕೊನೆಯಾಗುವುದಕ್ಕೆ ಇರುವಂತಹ ಅವಧಿ. ಇಲ್ಲಿ ಕೊನೆಯ ಡ್ರಾಯಿಂಗ್ಸ್ ಯಾವಾಗಾಗಿರುವಂಥದ್ದು? 1 ಜನವರಿ 2016. ವರ್ಷ ಕೊನೆ ಆಗ್ತಿರುವಂಥದ್ದು 31 ಮಾರ್ಚ್ 2016. ಅದರರ್ಥ ಅಲ್ಲಿ 3 ತಿಂಗಳು ಸಿಗ್ತದೆ, ಜನವರಿ, ಫೆಬ್ರವರಿ, ಮಾರ್ಚ್. ಈಗ ಶಾರ್ಟೆಸ್ಟ್ ಪೀರಿಯಡ್ ಎಷ್ಟಾಯಿತು? 3 ತಿಂಗಳು ಆಯಿತು. ಈಗ ನೋಡಿ ಎವರೇಜ್ ಪೀರಿಯಡ್ ಅಂತ ಹೇಳಿದರೆ 12 ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ 3 ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2 ಅಂದರೆ 15/2 ಆಯಿತು. ಈ ಕೇಸಲ್ಲಿ ಎವರೇಜ್ ಪೀರಿಯಡ್ ಏನಾಯಿತು? 15/2 ಆಯಿತು. ಇನ್ನು ನಾವು ಹೇಗೆ ಮಾಡ್ಬೋದು? ಬಡ್ಡಿಯನ್ನು ಲೆಕ್ಕ ಹಾಕ್ಬೋದು. ನೋಡಿ ಟೋಟಲ್ ಡ್ರಾಯಿಂಗ್ಸ್ ಬೇಕೆಷ್ಟು ಅಂತ. ಏನು ಮಾಡಿದ್ದಾರೆ? ಪ್ರತಿ ತಿಂಗಳು 1,000 ಡ್ರಾಯಿಂಗ್ಸ್ ಮಾಡಿದ, ಪ್ರತಿ ಕ್ವಾರ್ಟರಿಗೆ ಒಂದ್ಸಲ, ತ್ರೈಮಾಸಿಕಕ್ಕೆ ಒಂದ್ಸಲ 1,000 ಡ್ರಾಯಿಂಗ್ ಮಾಡಿದ್ದಾರೆ. ಒಟ್ಟು ಡ್ರಾಯಿಂಗ್ಸ್ ಆಗಿರೋದು 4, ಹಾಗಾಗಿ 4 ಬಾರಿ ಆಗಿರುವಂಥದ್ದು. ಒಟ್ಟು ಡ್ರಾಯಿಂಗ್ಸ್ ಏನಾಗ್ತದೆ? 4×1,000 ಅಂತ ಹೇಳಿದರೆ 4,000 ಆಗ್ತದೆ. ಅದರ ಮೇಲೆ ಬಡ್ಡಿ ದರ ಕೊಟ್ಟಿರುವಂಥದ್ದು 5% ಅಂದರೆ 5/100 ಗುಣಿಸು ಎವರೇಜ್ ಪೀರಿಯಡ್ 15/2 ಗುಣಿಸು 1/12. ಸೊ ಹೀಗೆ ಮಾಡಿದಾಗ ಅಲ್ಲಿ ಬಡ್ಡಿ ಎಷ್ಟು ಬರ್ತದೆ ಅಂತ ಹೇಳಿದರೆ 125 ರೂಪಾಯಿಯಷ್ಟು ಬರ್ತದೆ. ಏನು ಮಾಡಬೇಕು ನೀವು? 4×5/100. ಕ್ಯಾಲ್ಕುಲೇಟ್ರಲ್ಲಿ ನೀವು ಲೆಕ್ಕ ಮಾಡೋದಾದರೆ ಈಕ್ವಲ್ ಚಿಹ್ನೆಯನ್ನು ಪ್ರೆಸ್ ಮಾಡಬೇಕು. ನಂತರ ಬಂದ ಉತ್ತರಕ್ಕೆ 15 × 2 ಮತ್ತು ಪುನಃ ಈಕ್ವಲ್ ಚಿಹ್ನೆಯನ್ನು ಪ್ರೆಸ್ ಮಾಡಿ 1×12/12. ಇಂಥ ಸಂದರ್ಭದಲ್ಲಿ ನಿಮಗೆ ಉತ್ತರ 125ರಷ್ಟು ಬರ್ತದೆ. ಸೊ ಇದು ಯಾವ ಸಂದರ್ಭ? ಈಗ ಪ್ರತಿ ತ್ರೈಮಾಸಿಕದ ಮೊದಲನೆಯ ತಾರೀಕಿಗೆ ಡ್ರಾಯಿಂಗ್ಸ್ ಮಾಡಿದಾಗ ಬಡ್ಡಿಯನ್ನು ಲೆಕ್ಕ ಹಾಕೋದು ಹೇಗೆ ಅಂತ. ಇನ್ನು ಇದೇ ವಿಷಯದಲ್ಲಿ ನಾವು ಪ್ರತಿ ತ್ರೈಮಾಸಿಕದ ಕೊನೆಯಲ್ಲಿ ಡ್ರಾಯಿಂಗ್ಸ್ ಮಾಡಿದಾಗ ಬಡ್ಡಿಯನ್ನು ಹೇಗೆ ಲೆಕ್ಕ ಹಾಕುತ್ತೆ ಅಂತ ನಾವು ನೋಡೋಣ. ಈಗ ಪ್ರತಿ ತ್ರೈಮಾಸಿಕ ಇಲ್ಲಿ ಏಪ್ರಿಲ್ನಿಂದ ಜೂನ್, ಜುಲೈಯಿಂದ ಸೆಪ್ಟೆಂಬರ್, ಅಕ್ಟೋಬರಿಂದ ಡಿಸೆಂಬರ್, ಜನವರಿಯಿಂದ ಮಾರ್ಚ್ ಇದೆ. ಈಗ ಮೊದಲನೆಯ ಡ್ರಾಯಿಂಗ್ಸ್ ಯಾವಾಗ ಆಗ್ತದೆ ನೋಡೋಣ. ಮೊದಲನೆಯ ತ್ರೈಮಾಸಿಕದ ಕೊನೆಯ ತಾರೀಕು, ಅದರ ಅರ್ಥ ಜೂನ್ 30/2015. ಇದು ಫಸ್ಟ್ ಡ್ರಾಯಿಂಗ್ಸ್ ಆಗ್ತಿರುವಂಥದ್ದು. ಇನ್ನು ಸೆಕೆಂಡ್ ಡ್ರಾಯಿಂಗ್ಸ್ ಯಾವಾಗ ಆಗ್ತದೆ ನೋಡಿ? ಎರಡನೇ ತ್ರೈಮಾಸಿಕದ ಕೊನೆಯ ತಾರೀಕು ಸೆಪ್ಟೆಂಬರ್ ಅಂತ ಹೇಳಿದರೆ 30/9 ಆಗ್ತದೆ. ನಂತರ ಮೂರನೇ ತ್ರೈಮಾಸಿಕದ ಕೊನೆಯ ತಾರೀಕು ಅಂದರೆ ಡಿಸೆಂಬರ್, 31 ಡಿಸೆಂಬರ್ 2015. ಇನ್ನು ಕೊನೆಯ ಡ್ರಾಯಿಂಗ್ಸ್ ಯಾವಾಗ ಆಗ್ತದೆ ನಾವು ನೋಡೋಣ. ಕೊನೆಯ ತ್ರೈಮಾಸಿಕದ ಅಲ್ಲಿ ಲಾಸ್ಟ್ ಡೇ ಅಥವಾ ಕೊನೆಯ ತಾರೀಕು, ಅದು ಯಾವುದಾಗ್ತದೆ ಅಂತ ಹೇಳಿದರೆ 31 ಮಾರ್ಚ್ 2016 ಆಗ್ತದೆ. ಈಗ ಇಂಥ ಸಂದರ್ಭದಲ್ಲಿ ನಾವು ಎವರೇಜ್ ಪೀರಿಯಡನ್ನು ಹೇಗೆ ಲೆಕ್ಕ ಹಾಕೋದು ನೋಡುವ. ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2. ಈಗ ಲಾಂಗೆಸ್ಟ್ ಪೀರಿಯಡ್ ನೋಡಿ, ಫಸ್ಟ್ ಡ್ರಾಯಿಂಗ್ಸ್ ಯಾವಾಗ ಆಗಿದೆಯೋ ಅಲ್ಲಿಂದ ವರ್ಷ ಕೊನೆ ಆಗುವ ತಾರೀಕು ಏನಿದೆಯೋ ಅಲ್ಲಿಗಿರುವಂಥ ಅವಧಿ. ಈಗ ಮೊದಲನೇ ಡ್ರಾಯಿಂಗ್ಸ್ ಆಗಿರುವಂಥದ್ದು 30/6/2015, ವರ್ಷ ಕೊನೆ ಆಗ್ತಿರುವಂಥದ್ದು 31 ಮಾರ್ಚ್ 2016. ನಾವು ಲೆಕ್ಕ ಹಾಕೋದಾದರೆ ಜುಲೈಯಿಂದ ನಾವು ಲೆಕ್ಕ ಶುರು ಮಾಡಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಈಗ ಲಾಂಗೆಸ್ಟ್ ಟೈಮ್ ಅಂತ ಹೇಳಿದರೆ ಅಥವಾ ಪೀರಿಯಡ್ ಅಂತ ಹೇಳಿದರೆ 9 ತಿಂಗಳು ಸಿಗ್ತದೆ. ಇನ್ನು ಶಾರ್ಟೆಸ್ಟ್ ಪೀರಿಯಡ್ ನೋಡೋಣ. ಶಾರ್ಟೆಸ್ಟ್ ಪೀರಿಯಡ್ ಅಂತ ಹೇಳಿದರೆ ಆಗಿರುವಂತಹ ಒಟ್ಟು ಡ್ರಾಯಿಂಗ್ಸಲ್ಲಿ ಕೊನೆಯ ಡ್ರಾಯಿಂಗ್ಸ್ ಯಾವಾಗ ಆಗಿದೆ ಅದರ ತಾರೀಕಿನಿಂದ ವರ್ಷ ಕೊನೆಯಾಗುವಂತಹ ತಾರೀಕು. ಇಲ್ಲಿ ಗಮನಿಸಿ ನೀವು, ಎರಡು ಒಂದೇ ಇದೆ, 31 ಮಾರ್ಚ್ 2016,
ವರ್ಷ ಕೊನೆಯಾಗುವಂಥದ್ದು ಕೂಡ 31 ಮಾರ್ಚ್ 2016. ಅದರ ಅರ್ಥ ಅಲ್ಲಿ ಶಾರ್ಟೆಸ್ಟ್ ಪಿರಿಯಡ್ ಏನಿದೆ 0 ಇದೆ. ಈಗ ಫಾರ್ಮುಲಾ ನೋಡೋದಾದರೆ ಲಾಂಗೆಸ್ಟ್ ಪಿರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪಿರಿಯಡ್ ಡಿವೈಡೆಡ್ ಬೈ 2 ಅಂತ ಹೇಳಿದರೆ 9/2 ಸಿಗ್ತದೆ. ಇಲ್ಲಿಗ ಒಟ್ಟು ಡ್ರಾಯಿಂಗ್ಸ್ ಎಷ್ಟಾಗಿದೆ? 4 ಆಗಿದೆ. 1, 2, 3, 4. ಹಾಗಾಗಿ 1000 ಹಾಗೆ ಒಟ್ಟು ಡ್ರಾಯಿಂಗ್ಸ್ ಆಗಿರುವಂಥದ್ದು 4000 ಗುಣಿಸು ಬಡ್ಡಿದರ 5% ಗುಣಿಸು ಎವರೇಜ್ ಪಿರಿಯಡ್ 9/2 ಗುಣಿಸು 1/12. ಸೊ ಇದನ್ನು ನೀವು ಗುಣಿಸ್ಕೊಂಡಾಗ ಅಲ್ಲಿ ಉತ್ತರ ಎಷ್ಟು ಬರ್ತದೆ ಅಂತ ಹೇಳಿದರೆ 75 ರೂಪಾಯಿಯಷ್ಟು ಬಡ್ಡಿ ಬರ್ತದೆ. ಸೊ ಹೀಗೆ ನಾವು ಎರಡನೆಯ ಸಂದರ್ಭದಲ್ಲಿ ವೆನ್ ಫಿಕ್ಸ್ಡ್ ಅಮೌಂಟ್ ಇಸ್ ವಿತ್ಡ್ರಾನ್ ಕ್ವಾರ್ಟರ್ಲಿ ಅಂತ ಏನಿದೆಯೋ ಎರಡು ಮತ್ತೆ ಸಂದರ್ಭಗಳನ್ನು ನೋಡ್ತೇವೆ, ಅಲ್ಲಿ ಬಡ್ಡಿಯನ್ನು ಈ ರೀತಿ ನಾವು ಲೆಕ್ಕ ಹಾಕ್ತೇವೆ. ಇದಾದ ನಂತರ ಇನ್ನು ನಾವು ಮೂರನೇ ಸಂದರ್ಭವನ್ನು ನೋಡೋಣ. ಮೂರನೇ ಸಂದರ್ಭ ಯಾವುದು ಅಂತ ಹೇಳಿದರೆ ಸಿ ವೆನ್ ವೇರಿಯಿಂಗ್ ಅಮೌಂಟ್ ಈಸ್ ವಿತ್ಡ್ರಾನ್ ಎಟ್ ಡಿಫರೆಂಟ್ ಇಂಟರ್ವಲ್ಸ್. ವೇರಿಂಗ್ ಅಮೌಂಟ್ ಅದರ ಅರ್ಥ ಅಲ್ಲಿ ನಿರ್ದಿಷ್ಟ ಮೊತ್ತದ ವಿಡ್ರಾವಲ್ಸ್ ಆಗುವುದಿಲ್ಲ. ಅವ್ರು ಯಾವಾಗ ಡ್ರಾಯಿಂಗ್ಸ್ ಮಾಡ್ತಾರೋ ಆವಾಗ ಬೇರೆ ಬೇರೆ ರೀತಿಯ ಅಮೌಂಟನ್ನು ಡ್ರಾಯಿಂಗ್ ಮಾಡ್ಬೋದು. ಒಂದು ಸಲ 1000 ಮಾಡ್ಬೋದು, ಇನ್ನೊಂದು ಬಾರಿ ಮಾಡುವಾಗ 5000 ಮಾಡ್ಬೋದು, ಮತ್ತೊಂದು ಬಾರಿ ಮಾಡುವಾಗ 2000 ಮಾಡ್ಬೋದು. ಹೀಗೆ ವೇರಿಯಿಂಗ್ ಅಮೌಂಟ್ ನಿರ್ದಿಷ್ಟ ಮೊತ್ತ ಆಗಿರುವುದಿಲ್ಲ. ಎಟ್ ಡಿಫರೆಂಟ್ ಇಂಟರ್ವಲ್ಸ್ ಅದರ ಅರ್ಥ ಇಲ್ಲಿ ನಿರ್ದಿಷ್ಟ ತಾರೀಕಿನಂದು ಕೂಡ ಆಗುವುದಿಲ್ಲ, ಅಥವಾ ನಿರ್ದಿಷ್ಟ ಅವಧಿಗೆ ಒಂದು ಸಲ ಕೂಡ ಆಗುವುದಿಲ್ಲ. ಒಂದು ಬಾರಿ ಅವರು ಈಗ 15 ಡ್ರಾಯಿಂಗ್ಸ್ ಮಾಡಿದ್ದಾರೆ ಅಂತಲಾದರೆ ಮತ್ತೊಂದು ಬಾರಿ ಅವರು 30 ಮಾಡ್ಬೋದು, ಇನ್ನೊಂದು ಬಾರಿ 1 ಅಕ್ಟೋಬರ್ ಮಾಡ್ಬೋದು. ಹೀಗೆ ಅಲ್ಲಿ ಏನು ಬೇರೆ ಬೇರೆ ಸಂದರ್ಭದಲ್ಲಿ ಡ್ರಾಯಿಂಗ್ಸನ್ನು ಮಾಡ್ಬೋದು. ಅಲ್ಲಿ ಅವಧಿ ಒಂದೇ ಥರ ನಿರ್ದಿಷ್ಟವಾಗಿರುವುದಿಲ್ಲ, ಅಥವಾ ತಾರೀಕು ಅನ್ನುವಂಥದ್ದು ನಿರ್ದಿಷ್ಟವಾಗಿರುವುದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಬಡ್ಡಿಯನ್ನು ಲೆಕ್ಕ ಹಾಕುವುದು ಅಂತ ನೋಡೋಣ. ಈಗ ಇಂಥ ಸಂದರ್ಭದಲ್ಲಿ ನಾವು ನೋಡುವಂಥದ್ದು ಒಂದು ಮೆಥಡ್ ಇದೆ, ಆ ಮೆಥಡಿಗೆ ಹೆಸರು ಪ್ರೊಡಕ್ಟ್ ಮೆಥಡ್ ಅಂತ. ನಾವು ಪ್ರೊಡಕ್ಟ್ ಮೆಥಡನ್ನು ಉಪಯೋಗಿಸಿಕೊಂಡು ಇಂಥ ಸಂದರ್ಭದಲ್ಲಿ ಬಡ್ಡಿಯನ್ನು ಲೆಕ್ಕ ಹಾಕ್ತೇವೆ. ಹಾಗಾದರೆ ಇಲ್ಲಿ ಫಾರ್ಮುಲಾ ಏನುಂಟು ನೋಡೋಣ. ಪ್ರೊಡಕ್ಟ್ ಮೆಥಡನ್ನು ನಾವು ಬಳಸುವಾಗ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟು ಫಾರ್ಮುಲಾ ನೋಡಿ, ಟೋಟಲ್ ಪ್ರೊಡಕ್ಟ್ಸ್ ಇಂಟು ರೇಟ್ ಇಂಟು 1/12. ನಾವು ಈ ಫಾರ್ಮುಲಾವನ್ನು ಬಳಸ್ತೇವೆ ಟೋಟಲ್ ಪ್ರೊಡಕ್ಟ್ಸ್. ಟೋಟಲ್ ಪ್ರೊಡಕ್ಟ್ಸ್ ಅಂದರೆ ಏನು ಅಂತ ತಿಳ್ಕೊಳ್ವ. ಇಲ್ಲಿ ಟೋಟಲ್ ಪ್ರೊಡಕ್ಟ್ಸ್ ಅಂತ ಹೇಳಿದರೆ ಪ್ರತಿ ಬಾರಿ ಮಾಡಿರುವಂತಹ ಡ್ರಾಯಿಂಗ್ಸ್ ಮತ್ತು ಅಲ್ಲಿರುವಂತಹ ಔಟ್ ಸ್ಟ್ಯಾಂಡಿಂಗ್ ಪಿರಿಯಡ್. ನಾವು ಈ ಥರದನ್ನು ಗುಣಿಸಿಕೊಂಡು ಆಮೇಲೆ ಎಲ್ಲವನ್ನು ಒಟ್ಟು ಮಾಡಿದಾಗ ನಮಗೆ ಸಿಗುವಂಥದ್ದು ಇಲ್ಲಿರುವಂತಹ ಟೋಟಲ್ ಪ್ರಾಡಕ್ಟ್ ಅಂತ. ರೇಟ್ ಅಂತ ಹೇಳಿದರೆ ಬಡ್ಡಿದರ, 1/12 ಅಲ್ಲಿರುವಂತಹ 1 ಪಿರಿಯಡ್ ಆಫ್ ಔಟ್ ಸ್ಟ್ಯಾಂಡಿಂಗ್ ಮಂತ್ ಅಂತ ಅರ್ಥ. ಸೊ ಈಗ ಈ ಸಂದರ್ಭದಲ್ಲಿ ನಾವು ಬಡ್ಡಿಯನ್ನು ಹೇಗೆ ಲೆಕ್ಕ ಹಾಕುವುದು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ಉದಾಹರಣೆ ಈ ಥರ ಇದೆ. ಗೋವಿಂದ್ ಈಸ್ ಎ ಪಾರ್ಟ್ನರ್ ಇನ್ ಎ ಫರ್ಮ್. ಹಿ ವಿತ್ಡ್ರೀವ್ ದ ಫಾಲೋವಿಂಗ್ ಅಮೌಂಟ್ಸ್ ಡ್ಯೂರಿಂಗ್ ದ ಇಯರ್ 2015-16. ಇಲ್ಲಿ ಏನು ಹೇಳಿದ್ದಾರೆ, ಗೋವಿಂದ್ ಅನ್ನುವನು ವ್ಯಕ್ತಿ ಪಾರ್ಟ್ನರ್ ಅವನೊಬ್ಬ, ಅವನೇನು ಮಾಡಿದ್ದಾನೆ 2015-16 ಅವಧಿಯಲ್ಲಿ ಒಟ್ಟು ಒಂದು 5 ಡ್ರಾಯಿಂಗ್ಸನ್ನು ಮಾಡಿದ್ದಾನೆ. ಅದು ಯಾವುದು ಅಂತ ನಾವು ನೋಡೋಣ. ಅಲ್ಲಿ ತಾರೀಕನ್ನು ಕೊಟ್ಟಿದ್ದಾರೆ ಅವರು. ಮೊದಲನೆಯ ಡ್ರಾಯಿಂಗ್ಸ್ ಮಾಡಿರುವಂಥದ್ದು 30 ಏಪ್ರಿಲ್ 2015. ಅದರ ಮೊತ್ತ ಎಷ್ಟು ಅಂತ ಹೇಳಿದರೆ 6000 ರೂಪಾಯಿ. ಇನ್ನು ಅವರು ಎರಡನೆಯ ಡ್ರಾಯಿಂಗ್ಸ್ ಮಾಡಿರುವಂತಹ ತಾರೀಕು ಕೊಟ್ಟಿದ್ದಾರೆ, ಅದು ಯಾವುದು ಅಂತ ಹೇಳಿದರೆ 30 ಜೂನ್ 2015.
ಆಗ ಮಾಡಿದ ಡ್ರಾಯಿಂಗ್ಸಿನ ಮೊತ್ತ 4000 ರೂಪಾಯಿ. ಇಲ್ಲಿ ನೋಡಿ ಅವಧಿ ಬೇರೆ ಬೇರೆ ಥರ ಇದೆ, ಇಲ್ಲಿ ಏನು ಮೊತ್ತ ಕೂಡ ಬೇರೆ ಬೇರೆ ಥರ ಇದೆ. ಮೂರನೆಯ ಡ್ರಾಯಿಂಗ್ಸ್ ಅವರು ಮಾಡಿರುವಂಥದ್ದು ಸೆಪ್ಟೆಂಬರ್ 30 ಅಲ್ಲಿ ಎಷ್ಟು ಡ್ರಾಯಿಂಗ್ಸ್ ಮಾಡಿದ್ದಾರೆ ಅಂತ ಹೇಳಿದರೆ 8000 ಡ್ರಾಯಿಂಗ್ಸನ್ನು ಮಾಡಿದ್ದಾರೆ. ನಾಲ್ಕನೇ ಡ್ರಾಯಿಂಗ್ಸ್ ಮಾಡಿರುವಂಥದ್ದು ಡಿಸೆಂಬರ್ 31 ಅಲ್ಲಿ ಮೊತ್ತ 3000 ರೂಪಾಯಿ. ಇನ್ನು ಐದನೇ ಡ್ರಾಯಿಂಗ್ಸ್ ಅವರು ಮಾಡಿರುವಂಥದ್ದು 31 ಜನವರಿ 2016 ಅಲ್ಲಿ ಮೊತ್ತ ಎಷ್ಟು ಅಂತ ಹೇಳಿದರೆ 5000 ರೂಪಾಯಿ. ಬಡ್ಡಿದರವನ್ನು ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟರೆಸ್ಟ್ 6% ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ವಾರ್ಷಿಕ ಬಡ್ಡಿದರ ಅಂತ ಅರ್ಥ ಪರ್ ಆ್ಯನಮ್ ಅಂತ ಹೇಳಿದರೆ. ನಂತರ ವರ್ಷ ಕೊನೆಯಾಗುವಂಥದ್ದು 31 ಮಾರ್ಚ್ 2016 ಅಂತ ತಿಳಿಸಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಈಗ ನಾವು ಪ್ರಾಡಕ್ಟ್ ಮೆಥಡನ್ನು ಬಳಸಿಕೊಂಡು ಬಡ್ಡಿಯನ್ನು ಹೇಗೆ ಲೆಕ್ಕ ಹಾಕೋದು ಅಂತ ನಾವು ನೋಡೋಣ. ಫಾರ್ಮುಲಾವನ್ನು ಮತ್ತೆ ನೆನಪು ಮಾಡೋದಾದರೆ ಇಲ್ಲಿ ಫಾರ್ಮುಲಾ ಏನಿರ್ತದೆ, ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟು ಟೋಟಲ್ ಪ್ರಾಡಕ್ಟ್ಸ್ ಇಂಟು ರೇಟ್ ಇಂಟು 1/12. ಈಗ ಪ್ರಾಡಕ್ಟ್ ಅಂತ ಹೇಳಿದ ಏನಂತ ನೋಡೋಣ. ಮೂರನೇ ಕಾಲಮಿನಲ್ಲಿ ನಾನು ಪ್ರಾಡಕ್ಟನ್ನು ಬರೀತೇನೆ. ಅಲ್ಲಿ ಇಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಆ ಡ್ರಾಯಿಂಗ್ಸ್ ಯಾವ ತಾರೀಕಿನಂದು ಆಗಿದೆಯೋ ಅಲ್ಲಿಂದ ವರ್ಷ ಕೊನೆಯಾಗುವಂತಹ ಅವಧಿ ಏನಿರ್ತದೆ ಅಥವಾ ವರ್ಷ ಕೊನೆಯಾಗುವಂತಹ ತಾರೀಕು ಏನಿರ್ತದೆಯೋ ಅಲ್ಲಿಗಿರುವಂತಹ ಅವಧಿ. ಹಾಗಾಗಿ ನಾವು ಅವಧಿಯನ್ನು ಇಲ್ಲಿ ಬರೆಯುವಂಥದ್ದಾದರೆ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅಂತ ಬರಿಬೋದು. ನಂತರ ನಾವಿಲ್ಲಿ ಪ್ರಾಡಕ್ಟನ್ನು ಬರಿಬೋದು. ನೋಡಿ ಇಲ್ಲಿ ಮತ್ತೆ ಹೇಳ್ತೇನೆ, ಆ ಒಂದು ಡ್ರಾಯಿಂಗ್ಸ್ ಯಾವಾಗ ಆಗಿದೆ ಅಲ್ಲಿಂದ ವರ್ಷ ಕೊನೆಯಾಗುವಂತಹ ತಾರೀಕಿಗೆ ಇರುವಂತಹ ಅವಧಿ. ಇಲ್ಲಿ ಆಗಿರುವಂಥದ್ದು ಈ ಡ್ರಾಯಿಂಗ್ಸ್ ಏನಿದೆಯೋ 30 ಏಪ್ರಿಲಿಗಾಗಿದೆ. ಹಾಗಾಗಿ ಮೇಯಿಂದ ನಾವು ನೋಡೋದಾದರೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ನಾವಿಲ್ಲಿ ಎಷ್ಟು ಟೈಮನ್ನು ನೋಡ್ತೇವೆ ಅಂತ ಹೇಳಿದರೆ 11 ತಿಂಗಳುಗಳನ್ನು ನಾವು ನೋಡ್ತೇವೆ. ಏಪ್ರಿಲನ್ನು ಹೊರತುಪಡಿಸಿ ಮೇಯಿಂದ ನಾವು ಲೆಕ್ಕ ಹಾಕ್ತಾ ಇದ್ದೇವೆ. 11 ತಿಂಗಳುಗಳು ಔಟ್ಸ್ಟ್ಯಾಂಡಿಂಗ್ ಅಂತ ಸಿಗ್ತದೆ. ಹಾಗಾದರೆ ಪ್ರಾಡಕ್ಟ್ ಅಂದರೆ ಏನು? ಔಟ್ಸ್ಟ್ಯಾಂಡಿಂಗ್ ಪೀರಿಯಡನ್ನು ಅಲ್ಲಿರುವಂತಹ ಮೊತ್ತದಿಂದ ಎಷ್ಟು ಡ್ರಾಯಿಂಗ್ಸ್ ಮಾಡಿದ್ದಾರೋ ಅಲ್ಲಿಂದ ಗುಣಿಸಿಕೊಂಡಾಗ ನಮಗೆ ಸಿಗುವಂಥದ್ದು ಪ್ರಾಡಕ್ಟ್. ಇಲ್ಲಿ 6011 ತಿಂಗಳು ಅಂತ ಹೇಳಿದರೆ 66000 ಪ್ರಾಡಕ್ಟ್ ಅಂತ ಸಿಗ್ತದೆ. ಎರಡನೆಯ ಡ್ರಾಯಿಂಗ್ಸ್ ನೋಡಿ, ಆಗಿರುವಂಥದ್ದು 30 ಜೂನ್ 2015. ಈಗ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಉಂಟು ಅಂತ ನೋಡೋಣ. ಜೂನ್ 30 ಆಗಿರೋದ್ರಿಂದ ನಾವು ಜುಲೈಯಿಂದ ಕೌಂಟ್ ಮಾಡಬೇಕು, ಲೆಕ್ಕ ಮಾಡಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಹೇಳಿದರೆ ಅಲ್ಲಿ 9 ತಿಂಗಳು ಔಟ್ಸ್ಟ್ಯಾಂಡಿಂಗ್ ಅಂತ ಸಿಗ್ತದೆ. ಈಗೇನು ಮಾಡಬೇಕು, ನಾವು ಪ್ರಾಡಕ್ಟನ್ನು ಲೆಕ್ಕ ಹಾಕಬೇಕು. ಪ್ರಾಡಕ್ಟ್ ಅಂತ ಹೇಳಿದರೆ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಇಂಟು ಅಲ್ಲಿರುವಂತಹ ಡ್ರಾಯಿಂಗ್ಸ್ನ ಮೊತ್ತ ಆಗಿರ್ತದೆ ಅಂತ ಹೇಳಿದರೆ 9 × 4000 ಅಂತ ಹೇಳಿದರೆ 36000 ಪ್ರಾಡಕ್ಟ್ ಸಿಗ್ತಾ ಉಂಟು. ಮೂರನೇ ಡ್ರಾಯಿಂಗ್ಸ್ ಆಗಿರುವಂಥದ್ದು ಸೆಪ್ಟೆಂಬರ್ 30 ಅಂತ ಹೇಳಿದರೆ ನಾವು ಅಕ್ಟೋಬರಿಂದ ಅವಧಿ ಎಷ್ಟಿದೆ ಅಂತ ಲೆಕ್ಕ ಹಾಕಬೇಕು. ವರ್ಷದ ಕೊನೆಯ ತನಕದ್ದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಅದರ ಅರ್ಥ 6 ತಿಂಗಳುಗಳಲ್ಲಿ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂತ ಇದೆ. ಈಗ ಅದನ್ನು ಇರುವಂಥ ಡ್ರಾಯಿಂಗ್ಸಿನ ಅಮೌಂಟ್ನಿಂದ ಗುಣಿಸಿದಾಗ ಪ್ರಾಡಕ್ಟ್ ಸಿಗ್ತದೆ. 6 × 8000 ಅಂತ ಹೇಳಿದರೆ 48000 ಮೊತ್ತ ಸಿಗ್ತದೆ. ಅದಾದ ನಂತರ ನಾಲ್ಕನೇ ಡ್ರಾಯಿಂಗ್ಸ್ ಆಗಿರುವಂಥದ್ದು 31 ಡಿಸೆಂಬರ್. ನಾವು ಅವಧಿಯನ್ನು ನೋಡೋದಾದರೆ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳುಗಳು ಸಿಗ್ತವೆ. ಮೊತ್ತ ಅಲ್ಲಿ 3000 ಅಂತ ಹೇಳಿದರೆ 3 × 3000 ಅಂತ ಹೇಳಿದರೆ 9000 ಪ್ರಾಡಕ್ಟ್ ಸಿಕ್ಕಿತು. ಕೊನೆಯದಾಗಿ ಆಗಿರುವಂಥದ್ದು 31 ಜನವರಿ 2016 5000. ಅವಧಿ ನಾವು ನೋಡೋದಾದರೆ 31 ಜನವರಿ, ಜನವರಿಯನ್ನು ಬಿಟ್ಟು ಲೆಕ್ಕ ಹಾಕಬೇಕು, ಫೆಬ್ರವರಿ, ಮಾರ್ಚ್ 2 ತಿಂಗಳು ಸಿಕ್ಕಿತ್ತು. 5000 ಗುಣಿಸಿ ಪ್ರಾಡಕ್ಟ್ 10000 ಸಿಕ್ಕಿತು. ಟೋಟಲ್ ಮಾಡುವಾಗ
ನಮಗೇನು ಸಿಗ್ತದೆ, ಟೋಟಲ್ ಪ್ರಾಡಕ್ಟ್ ಸಿಗ್ತದೆ. ನೋಡಿ, 66,000, 36,000, 48,000, 9,000, 10,000, ಇಷ್ಟನ್ನು ನಾವು ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಸಿಗ್ತದೆ ಅಂತ ಹೇಳಿದರೆ 169,000 ಸಿಗ್ತದೆ. ಇದೀಗ ಏನು ಟೋಟಲ್ ಪ್ರಾಡಕ್ಟ್ ಅಂತ ಅರ್ಥ, ಟೋಟಲ್ ಪ್ರಾಡಕ್ಟ್ ಅಂತ ಅರ್ಥ. ಇನ್ನು ನಾವೇನು ಮಾಡ್ಬೋದು, ಇಲ್ಲಿರುವಂಥ ಫಾರ್ಮುಲಾವನ್ನು ಬಳಸ್ಕೊಂಡು ಇಲ್ಲಿ ಬಡ್ಡಿಯನ್ನು ಲೆಕ್ಕ ಹಾಕ್ಬೋದು. ನೋಡಿ, ಇಂಟ್ರೆಸ್ಟ್ ಈಕ್ವಲ್ಸ್ ಟು ಟೋಟಲ್ ಪ್ರಾಡಕ್ಟ್ ಅಂದರೆ 169,000 ಗುಣಿಸು ರೇಟ್, ಬಡ್ಡಿ ದರ ಕೊಟ್ಟಿದ್ದಾರೆ 6% ಅಂತ ಹೇಳಿದರೆ 6/100 ಗುಣಿಸು 1/12. ನೀವೀಗ ಇದನ್ನು ಗುಣಿಸ್ಕೊಂಡಾಗ ಅಲ್ಲಿ ಬಡ್ಡಿ ಎಷ್ಟು ಸಿಗ್ತದೆ ಅಂತ ಹೇಳಿದರೆ 845 ರೂಪಾಯಿಯಷ್ಟು ಸಿಗ್ತದೆ. ಈ ರೀತಿ ನಾವು ಪ್ರಾಡಕ್ಟ್ ಮೆಥಡನ್ನು ಸುಲಭವಾಗಿ ಬಳಸಿಕೊಂಡು ವೇರಿಯಿಂಗ್ ಅಮೌಂಟ್ ಆಫ್ ಡ್ರಾಯಿಂಗ್ಸನ್ನು ಡಿಫ್ರೆಂಟ್ ಇಂಟರ್ವಲ್ಸಲ್ಲಿ ಮಾಡಿದ ಸಂದರ್ಭದಲ್ಲಿ ಲೆಕ್ಕ ಹಾಕ್ಬೋದು. ಇದು ನಾವೀಗ ನೋಡಿದ್ದು ಮೂರನೇ ಸಂದರ್ಭ. ಇನ್ನು ಕೊನೆಯದಾಗಿ ನಾಲ್ಕನೇ ಸಂದರ್ಭ ಏನು ಅಂತ ನೋಡೋಣ. ಇವಾಗ ನಾವು ಅಲ್ಲಿರುವಂತಹ ಕೊನೆಯ ಸಂದರ್ಭವನ್ನು ನೋಡೋಣ. ಅದು ಯಾವುದು ಅಂತ ಹೇಳಿದರೆ, ವೆನ್ ಡೇಟ್ಸ್ ಆಫ್ ಡ್ರಾಯಿಂಗ್ಸ್ ಆರ್ ನಾಟ್ ಸ್ಪೆಸಿಫೈಡ್, ಅಥವಾ ನಾವು ಇದನ್ನು ಹೇಳೋದಾದರೆ ಡ್ರಾಯಿಂಗ್ಸ್ ಮಾಡಿರುವಂತಹ ತಾರೀಖನ್ನು ಕೊಡದೆ ಅಲ್ಲಿರುವಂಥ ಮೊತ್ತವನ್ನು ಮಾತ್ರ ಕೊಟ್ಟಿರುವಂಥದ್ದು, ಅಂದರೆ ವೆನ್ ಓನ್ಲಿ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಈಸ್ ಗಿವನ್ ಅಂತ. ಇಂಥ ಸಂದರ್ಭದಲ್ಲಿ ಏನು ಮಾಡೋದು ಅಂತ ನಾವು ನೋಡೋಣ. ಇಲ್ಲಿಗ ಫಾರ್ಮುಲಾ ನೋಡೋದಾದರೆ, ಫಸ್ಟಿಗೆ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟು ಟೋಟಲ್ ಡ್ರಾಯಿಂಗ್ಸ್ ಗುಣಿಸು ಅಥವಾ ಇಂಟು ರೇಟ್ ಇಂಟು ಹಾಫ್ ಆಫ್ ಅಕೌಂಟಿಂಗ್ ಪೀರಿಯಡ್. ನಾವು ಈ ಫಾರ್ಮುಲಾವನ್ನು ಬಳಸಬೇಕಾಗ್ತದೆ ಯಾವಾಗ ಡ್ರಾಯಿಂಗ್ಸ್ ಮೊತ್ತವನ್ನು ಕೊಟ್ಟು ಯಾವ ತಾರೀಕಿನಂದು ಅಥವಾ ಯಾವ ದಿನಾಂಕದಂದು ಡ್ರಾಯಿಂಗ್ಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೊಟ್ಟಿರದೇ ಇರುವಾಗ. ಉದಾಹರಣೆ ಈ ಥರ ಇದೆ ನೋಡಿ. ಆಗ ನಾವು ನೋಡಿರುವಂಥ ಸಂದರ್ಭವನ್ನು ಪುನಃ ನೋಡೋದಾದರೆ, ಗೋವಿಂದ್ ಅನ್ನುವಂತಹ ಪಾರ್ಟ್ನರ್ 1 ವರ್ಷದ ಅವಧಿಯಲ್ಲಿ ಒಟ್ಟು 26,000 ಡ್ರಾಯಿಂಗ್ಸನ್ನು ಮಾಡಿದ್ದಾರೆ. ಒಟ್ಟು 26,000, ಅಲ್ಲಿ ಯಾವ ತಾರೀಕಿಗೆ ಎಷ್ಟು ಮಾಡಿದ್ದಾರೆ ಅನ್ನುವಂಥದ್ದು ಈ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ವರ್ಷ ಕೊಟ್ಟಿದ್ದಾರೆ 2015-16, ಬಡ್ಡಿ ದರ ಹೇಳಿದ್ದಾರೆ 6% ಅಂತ. ಈಗ ಈ ಸಂದರ್ಭವನ್ನು ನೋಡಿ, ವೆನ್ ಡೇಟ್ಸ್ ಆಫ್ ಡ್ರಾಯಿಂಗ್ಸ್ ಆರ್ ನಾಟ್ ಮೆನ್ಷನ್ಡ್ ಅಥವಾ ಸ್ಪೆಸಿಫೈಡ್, ಡೇಟನ್ನು ಕೊಟ್ಟಿಲ್ಲ ಅವರು. ಪಾರ್ಟ್ನರ್ ಯಾರು ಅಂತ ಹೇಳಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ, ವರ್ಷ ಯಾವುದು ಅಂತ ಹೇಳಿದ್ದಾರೆ, ಬಡ್ಡಿ ದರವನ್ನು ಹೇಳಿದ್ದಾರೆ. ಈಗ ನಾವು ಈ ಫಾರ್ಮುಲಾವನ್ನು ಬಳಸುವುದರ ಮೂಲಕ ಬಡ್ಡಿಯನ್ನು ಲೆಕ್ಕ ಹಾಕ್ಬೋದು. ಟೋಟಲ್ ಡ್ರಾಯಿಂಗ್ಸ್ ನೋಡಿ 26,000 ಅಂತ ಹೇಳಿದ್ದಾರೆ, ಇಂಟು ರೇಟ್ 6% ಇಂಟು ಹಾಫ್ ಆಫ್ ಅಕೌಂಟಿಂಗ್ ಪೀರಿಯಡ್. ಈಗ ಇಲ್ಲಿ ಕೊಟ್ಟಿರುವಂಥವರು 1 ವರ್ಷದ ಅವಧಿ. 1 ವರ್ಷದ ಅವಧಿ ಅಂತ ಹೇಳಿದರೆ 12 ತಿಂಗಳನ್ನು ನಾವು ಕಾಣ್ತೇವೆ. ಇಲ್ಲಿರುವಂಥದ್ದೇನು, ಹಾಫ್ ಆಫ್ ಅಕೌಂಟಿಂಗ್ ಪೀರಿಯಡ್. ಇಲ್ಲಿ ಅಕೌಂಟಿಂಗ್ ಪೀರಿಯಡ್ ಅಂದರೆ 1 ವರ್ಷ, ಅದರ ಅರ್ಧ ಅಂತ ಹೇಳಿದ್ದಾರೆ. ಅಲ್ಲಿ ಅರ್ಧ ಅಂತಲೇ ಏನಾಗ್ತದೆ ಹೇಳಿ, 6 ತಿಂಗಳು ಅಂತ ಆಗ್ತದೆ. 6/12 ಅಂತ ನಾವು ತಗೊಳ್ಬೇಕು. ಒಂದು ವೇಳೆ ಅಕೌಂಟಿಂಗ್ ಪೀರಿಯಡ್ ಅನ್ನುವಂಥದ್ದು 6 ತಿಂಗಳು ಆಗಿರ್ತಿದ್ರೆ ನಾವಾಗ ಏನು ಮಾಡ್ತಿದ್ದೆವು, ಅದರ ಅರ್ಧವನ್ನು ತಗೊಳ್ತಿದ್ದೆವು ಅಂತ ಹೇಳಿದರೆ ಅಲ್ಲಿ 3/12 ತಗೊಳ್ತಿದ್ದೆವು. ಹೀಗೆ ಲೆಕ್ಕ ಹಾಕುವಂಥದ್ದು ಟೋಟಲ್ ಡ್ರಾಯಿಂಗ್ಸ್ ರೇಟ್ ಆಮೇಲೆ ಹಾಫ್ ಆಫ್ ಅಕೌಂಟಿಂಗ್ ಪೀರಿಯಡ್. ಇದನ್ನು ಗುಣಿಸಿಕೊಂಡಾಗ ಅಲ್ಲಿ ಬಡ್ಡಿ ಎಷ್ಟು ಅಂತ ನಮಗೆ ಸಿಗ್ತದೆ, ಅದು 780 ರೂಪಾಯಿ ಆಗಿರ್ತದೆ. ಸೊ ಹೀಗೆ ಒಟ್ಟಾರೆಯಾಗಿ ನಾವು ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಮಾತನಾಡುವಾಗ 4 ಸಂದರ್ಭಗಳನ್ನು ಕಾಣ್ತೇವೆ. ಆ ಸಂದರ್ಭ ಯಾವುದು ಅಂತ ನೋಡಿಕೊಂಡು ನಾವು ಬಡ್ಡಿಯನ್ನು ಲೆಕ್ಕ ಹಾಕಬೇಕಾಗ್ತದೆ. ನಾವು ಇವತ್ತು ಕಲಿತಿರುವಂಥ ಎಲ್ಲ ವಿಷಯಗಳನ್ನು ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂತಹ ನೋಟ್ಸಿನಲ್ಲಿ ಕೊಟ್ಟದಿದೆ, ನೀವು ಅದನ್ನು ಓದಿಕೊಂಡು ಚೆನ್ನಾಗಿ ತಿಳ್ಕೊಳ್ಬೋದು. ಇದಿಷ್ಟು ಇವತ್ತಿನ ತರಗತಿಯಲ್ಲಿ. ಇನ್ನು ಉಳಿದ ವಿಷಯವನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡುವ.